ಪ್ರೀತಿಯ ಸಗೋದರ ಸಹೋದರಿಯರೇ ಇದೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕಾಣ್ತಾನೆ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ನಮ್ಮ ಜೀವಿತರ ಸಂಕೀರ್ಣವನ್ನು ಎನಿಸಿ ಮತ್ತೊಂದು ದಿನವನ್ನು ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಪಾಠ ಎಂದಿನಂತೆ ನಮ್ಮ ಇಬ್ಬರಿಯ ಪುಸ್ತಕದಲ್ಲಿ ಹನ್ನ ಅಧ್ಯಾಯದ ಒಂದು ಅಂತ್ಯ ಕೂಡ ಬಂದಿದ್ದೀವಿ

ಓಕೆ ಸೊ ನೋಡ್ಬೇಕಾದ್ರೆ ಐವತ್ತ ಒಂಬತ್ತನೆಯ ಒಂದು ಭಾಗದಲ್ಲಿ ನಾವಿದ್ದೀವಿ ಸೊ ಹಾಗಾಗಿ ಲಾಸ್ಟ್ ಟೈಮ್ ನಾವು ಇಬ್ರಿಯಾದಲ್ಲಿ ಬರೆದಂತಹ ಒಂದು ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಕೆಲವೊಂದು ನಂಬಿಕಸ್ತ ವೀರರ ಒಂದು ಜೀವನದಲ್ಲ ಆಗಿರುವಂತ ವಿಶ್ವವನ್ನ ಸ್ಟಡಿ ಮಾಡಿದ್ವಿಪಟ್ನ ಬೀಳದಾಗ್ಲಿ ರಹಬ್ಬ ಕುರಿತಾಗ್ಲಿ ಒಂದು ಹಲವಾರು ವಿಷಯವನ್ನ ಸ್ಟಡಿ ಮಾಡಿದ್ವಿ ಇವತ್ತು ಹಾಗೆ ಮುಂದುವರೆದು ನಾವು ಮುಂದುವರೆದಂತ ಭಾಗಕ್ಕೆ ಹೋಗೋಣ ಇಬ್ರಿಯದವರಿಗೆ ಹನ್ನೊಂದನೇ ಅಧ್ಯಾಯ ಮೂವತ್ತ ಎರಡನೇ ಆಗಿದೆ ನೋಡ್ತೀರ ಯಾರಾದ್ರೂ ಓದಿ ವಾಕ್ಯ ಇದನ್ನೇ ಓದ್ಲೇ ಬ್ರದರ್ ಸ್ಕ್ರೀನ್ ಅಲ್ಲಿ ಆ ಸ್ಕ್ರೀನ್ ಅಲ್ಲಿ ಏನೋ ಕೆಲವೊಂದು ಮಿಸ್ಟೇಕ್ ಇದ್ದಂಗೆ ಇದೆ ಅದು ಟ್ರಾನ್ಸ್ಲೇಷನ್ ನಿಮ್ಮ ಬೈಬಲ್ ಅಲ್ಲಿ ಇದ್ರೆ ಓದ್ಬಿಡಿ ಬಿಎಸ್ಸಿ ವರ್ಷನ್ ಇಬ್ರಿಯ 11 32 ಸಿವಿಯ ಕರೆಕ್ಷನ್ ಏನಿದ್ರಲ್ಲ ಬ್ರದರ್ ಇನ್ನು ಏನು ಹೇಳಬೇಕು ಗಿದಿಯೋನ್ ಬಾರಾಕ್ ಸಂಸೋನ್ ಎಫತಾ ದಾವಿದ್ ಸಮುವೇಲ ಎಂಬವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ಅಲ್ವಾ ಹಾಗಾಗಿ ಈ ಒಂದು ವಿಷಯದಲ್ಲಿ ಮುಂದುವರ ಒಂದು ಭಾಗದಲ್ಲಿ ನೆಂಬಿಕಸ್ತ ವೀರರ ಒಂದು ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ವಾ ಇಲ್ಲಿ ಮಾತಾಡ್ಬೇಕಾದ್ರೆ ಆ ಇಸ್ರೇಲ್ ಜನರ ಮಟ್ಟಿಗೆ ಒಂದು ದೊಡ್ಡ ಶಕ್ತಿ ದೊಡ್ಡ ಬಲವಾಗಿದ್ದವ್ರು ಏನಪ್ಪಾ ಅಂದ್ರೆ ದೇವರಲ್ಲಿ ಯಾರು ನಂಬಿಕೆನ ತೋರ್ಸಿದ್ರು ಅವರ ಒಂದು ಜೀವನ ಅವರಿಗೆ ತುಂಬಾ ದೊಡ್ಡ ಲೆಸನ್ ಆಗಿತ್ತು ಅವ್ರಿಗೆ ಮಾತ್ರ ಅಲ್ಲ ವಿಶೇಷವಾಗಿ ಒಂದು ಪತ್ರಿಕೆ ಇಬ್ಬರೇದವರ ಪತ್ರಿಕೆ ಬರೆದಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಿಜವಾದ ದೇವರ ಮಕ್ಕಳಿಗೆ ಅಂದ್ರೆ ಸಭೆಯ ಸಭೆಯಾಗಿ ಆಯ್ಕೆ ಮಾಡಲ್ಪಟ್ಟವರಿಗೆ ಬರೆಯುವಂತ ವಿಷಯಗಳು ಅದರಿಂದ ಅವರ ಒಂದು ವಿಷಯಗಳನ್ನ ತಗೊಂಡಾಗ ಅಂದ್ರೆ ನಂಬಿಕೆ ಸ್ಥಾವಿರೋ ವಿಷಯಗಳನ್ನ ತಗೊಂಡಾಗ ತುಂಬಾ ವಿಷಯಗಳಿದೆ ಅಲ್ವಾ ಅದಕ್ಕೆ ಮಾತಾಡ್ಬೇಕಂದ್ರೆ ನಿಮ್ಗೆ ಟೈಮ್ ಇಲ್ಲ ಎಲ್ಲ ಕೂಡ ಇದೇ ಒಂದು ನಂಬಿಕೆಯಲ್ಲೇ ಅವ್ರ ನಂಬಿಕೆಯಿಂದಲೇ ದೇವರ ಮುಂದೆ ನೀತಿವಂತರಾಗಿದ್ದಾರೆ ಅನ್ನೋ ವಿಷಯವನ್ನ ನಾವು ನೋಡೋದು ಈ ನಂಬಿಕೆ ಅಂದಿದ ತಕ್ಷಣ ದೇವ್ರ ಮಕ್ಳು ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ದೇವರು ಅವರಿಗೆ ಯಾವುದೇ ಒಂದು ವಿಷಯವನ್ನ ಕಾಣದೇ ಇರುವಂತ ಒಂದು ವಿಷಯವನ್ನ ಹೇಳಿರ್ತಾರೆ ಅದ್ರ ಮೇಲೆ ಅವ್ರು ಬರಸು ಬಿಟ್ಟು ತಮ್ಮ ಜೀವನ ಪೂರ್ತಿ ಅದಕ್ಕೋಸ್ಕರ ಅವರು ಸಮರ್ಪಣೆ ಮಾಡಿರ್ತಾರೆ ಅದನ್ನೇ ಮಾಡಿರ್ತಾರೆ ಇಲ್ಲಿ ಗಿದ್ಯೋನ್ ಬಗ್ಗೆ ಮಾತಾಡ್ತಾ ಇದಾರೆ ಸಿಮ್ಸನ್ ಬಗ್ಗೆ ಮಾತಾಡ್ತಾರೆ ಎಫ್ ದಾವಿದ್ ಬಗ್ಗೆ ನೋಡ್ತೀವಿ ಅಲ್ವಾ ಸರಿ ಈಗ ಗಿದ್ಯೋನ್ ಬಗ್ಗೆ ನಾವು ತಗೊಂಡ್ರೆ ಏನಿತ್ತು ಗಿದ್ಯೋನ್ಗೆ ನಂಬಿಕೆ ಯಾವ ನಂಬಿಕೆನ ತೋರಿಸ್ತಾರ ಗಿದ್ಯೋನ್ ಗಿದ್ಯೋನ್ಗೆ ಒಂದ್ ನಂಬಿಕೆ ಇತ್ತಲ್ವಾ ಏನ್ ನಂಬಿಕೆ ಇತ್ತ ಗಿದ್ಯೋನ್ ನೋಡಿ ನಂಬಿಕೆ ಎಸ್ ನೋಡಿ ಬಿದ್ಯೋನ್ ಏನು ಬಂದು ಅಟ್ಯಾಕ್ ಮಾಡಿದಾಗ ದೇವರು ಅವ್ರನ್ನ ಕರ್ದಾಗ ಅವ್ರಿಗೆ ಏನಿತ್ತು ನಂಬಿಕೆ ತಲೆ ನಮ್ಗೊಂದು ಪ್ರಶ್ನೆ ಬರ್ಬೋದು ಅಲ್ಲ ಬ್ರದರ್ ಆದ್ರೂ ಕೂಡ ಇದ್ಯೊಂದು ಟೆಸ್ಟ್ ಮಾಡಿದಲ್ಲ ದೇವ್ರಿಗೆ ದೇವ್ರೆ ನೀವು ನಿಜವಾಗ್ಲೂ ನನ್ನ ಕಳ್ಸೋದು ನನ್ ಜಯ ಕೊಡೋದಾಗಿದ್ರೆ ಒಂದು ಪುರಿಯ ಒಂದು ಚರ್ಮವನ್ನು ಹಾಕಿರ್ತೀನಿ ಹಣಿಯಲ್ಲಿ ಸುತ್ತಲೂ ಇರ್ಬೇಕು ಇಲ್ಲಾಂದ್ರೆ ಮದ್ಯದಲ್ಲಿ ಮಾತ್ರ ಇರ್ಬೇಕು ಈ ರೀತಿ ಎರಡು ಬಾರಿ ಅದ್ ಕೇಳ್ತಾರಲ್ವಾ ಅನ್ನೋಂತ ಪ್ರಶ್ನೆ ಬರುತ್ತೆ ಅಂದ್ರೆ ನೋಡಿ ಅದು ಅವರ ಒಂದು ನಂಬಿಕೆನ ಅವ್ರು ದುಡ ಮಾಡ್ಕೊಂಡ್ರು ಸರಿ ಅದನ್ನ ಕನ್ಫರ್ಮ್ ಮಾಡಿದ್ಮೇಲೆ ಮತ್ತೆ ದೇವರಲ್ಲಿ ಸಂದೇಹ ಪಡಲಿಲ್ಲ ಅದಾದ ನಂತರ ಅವ್ರು ಏನ್ ಮಾಡ್ತಾರೆ ಗಿದ್ಯೋ ಧೈರ್ಯವಾಗಿ ಮುನ್ನ ಹೋಗ್ತಾರೆ ಧೈರ್ಯವಾಗಿ ಮುಂದೆ ಹೋಗ್ತಾರೆ ದೇವ್ರು ಏನ್ ಹೇಳ್ತಾರೆ ಮೇಲೆ ಭರವಸೆ ಇರ್ತಾರೆ ಹಾಗಾಗಿ ಇವರಲ್ಲಿ ಯಾರಲ್ಲೂ ಕೂಡ ಯುದ್ಧ ಆಯುಧಗಳು ಇರ್ಲಿಲ್ಲ ಯುದ್ಧ ಆಯುಧ ಅಂದ್ರೆ ಕತ್ತಿ ಗುರಣಿ ಆ ಒಂದು ಶಿರಸ್ತನ ಇರಬಹುದು ಕವಚ ಇಂತಹ ಒಂದು ಯುದ್ಧಕ್ಕಾಗಿ ಸಿದ್ಧತೆ ನಡೆಸ್ಕೊಂಡು ಶತ್ರು ಜಯಿಸೋದಿಕ್ಕೆ ಬೇಕಾದಂತಹ ಒಂದು ಸರ್ವಾಯುಧ ವರ್ಗಗಳು ಯಾರ ಕೂಡ ಇರಲಿಲ್ಲ ಆದ್ರೂ ಕೂಡ ದೇವ್ರು ಯಾರೀತಿ ಹೇಳ್ತಾರೆ ಅದನ್ನ ಮಾಡಿದ ನೋಡಿದ ನಂಬಿಕೆ ನೋಡಿ ಎಷ್ಟು ಮಟ್ಟಿಗೆ ಅಂದ್ರೆ ಅವರ ನಂಬಿಕೆ ಪ್ರತಿಫಲ ಜೀವನ ಕೂಡ ಅಲ್ಲಿ ಹೊಂದಿದಾರೆ ಅಂತ ನೋಡುತ್ತೆ ಅದ್ ಮಾತ್ರ ಅಲ್ಲ ಇದನ್ ವಿಷಯ ತಗೊಂಡಾಗ ನಮ್ಗೆಲ್ಲರೂ ಗೊತ್ತಿದೆ ಆ ಮೂವತ್ತೆರಡು ಸಾವಿರ ಜನನ ಕರೆದು ಅದರಲ್ಲಿ ಫಿಲ್ಟರ್ ಮಾಡಿ ದೇವ್ರ ಕೊನೆಗೆ ಎಷ್ಟು ಎಷ್ಟು ಜನರ ಕಳಿಸ್ತಾರೆ ಇದೊನ್ ಜೊತೆ ಮೂವತ್ತೆರಡು ಸಾವಿರ ಜನ ಮುನ್ನೂರು ಜನ ಹೋಗ್ತಾರ ಜನ ಅಲ್ವಾ ಬೇರೆ ಮುನ್ನೂರು ಜನರು ಹೋಗಿ ಆ ಒಂದು ದೊಡ್ಡ ಮಿಧ್ಯಯರ ಒಂದು ಸೈನ್ಯವನ್ನ ಅವ್ರೇನ್ ಮಾಡ್ತಾರೆ ಅಲ್ಲಿ ಸಂಹಾರ ಮಾಡ್ತಾರೆ ಅಂದ್ರೆ ಅದರ ಅದರ ಅದ್ರ ಕಾರಣ ಏನು ಅದು ಅಲ್ಲಿ ಕೂಡ ದೇವ್ರ ಅಂತ ಒಂದು ಮಾತನ್ನ ನಾವು ಗಮನಿಸಬಹುದು ಅವ್ರೆ ಎಷ್ಟು ಜನರು ಹೋದ್ರೆ ಏನಾಗ್ತಾರೆ ಅಂದ್ರೆ ಗೆದ್ಬಿಟ್ರೆ ನಮ್ಮ ಬಲದಿಂದ ಗೆಲ್ತೀವಿ ಅಂತ ಹೇಳ್ತಾರೆ ಆದ್ರೆ ದೇವ್ರ ಕಲಸಿನ ಮುನ್ನೂರು ಜನರು ಅಲ್ಲಿ ಸಾಧ್ಯತೆನೇ ಇಲ್ಲ ಅಷ್ಟು ದೊಡ್ಡ ಎಣ್ಣಿಕೆಗೆ ಅಸಾಧ್ಯವಾಗಿರುವಂತ ಅವರ ಶತ್ರುಗಳನ್ನ ಜಯಿಸೋದು ಮನುಷ್ಯನ ಶಕ್ತಿಯಿಂದ ಸಾಧ್ಯವಿಲ್ಲ ಅನ್ನೋದು ಯಾರು ಗೊತ್ತಾಗ್ಬೇಕು ಅಂದ್ರೆ ಇಸ್ರೇಲ್ ಜನರಿಗೆ ಇನ್ನೂ ಹೆಚ್ಚಾಗಿ ಮಿದ್ಯಾನ್ರಿಗೆ ಹೌದು ಇದು ದೇವರಿಂದ ಮಾತ್ರ ಸಾಧ್ಯವಾಯ್ತು ನಾವು ಕೂಡ ಯುದ್ಧ ಮಾಡ್ಲಿಲ್ಲ ಕತ್ತಿನೂ ಕೂಡ ತಗೊಂಡು ಹೋಗ್ಲಿಲ್ಲ ಕತ್ತಿ ಅಂದ್ರೆ ಮುಖ್ಯವಾಗಿ ಏನ್ ಮಾಡಿಲ್ಲ ಯುದ್ಧಕ್ಕೋಸ್ಕರ ನಾವು ಸಿದ್ಧತೆ ಮಾಡ್ಕೊಂಡು ಹೋಗದೆ ಕೈಯಲ್ಲಿ ಮಡಕೆ ಆ ಮತ್ತೆ ಈ ತುತ್ತೂರಿ ಈ ಏನಂತೀವಿ ಅಲ್ವಾ ಬೆಂಕಿ ಈ ಪಂಚ ಇದನ್ನ ಮಾತ್ರ ತಗೊಂಡೋಗಿ ಏನ್ ಮಾಡ್ತಾರೆ ಅಲ್ಲಿ ಯುದ್ಧದಲ್ಲಿ ಗೆದ್ದು ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೇವರ ಮೇಲೆ ಇತ್ತಂತ ನಂಬಿಕೆ ಹಾಗೆ ತುಂಬಾ ವಿಷಯಗಳು ಕೂಡ ನಾವೇನ್ ಮಾಡ್ಬೋದು ನೋಡ್ಬೋದು ಇರ್ಬಹುದು ಅದರ ನಂತರ ಬಾರಕ್ ಇರ್ಬಹುದು ಬಾರಕ್ ಹೇಗೆ ದೇಬರು ಎನ್ನುವಂತ ಪ್ರವಾದಕ್ಕೆ ಬಂದ ಮಾತನ್ನ ಹೇಳ್ದಾಗ ಏನ್ ಮಾಡ್ತಾರೆ ಆ ಸಿಜರ್ನ ನಾಶ ಮಾಡಿದಂತ ವಿಷಯ ಇರಬಹುದು ಇನ್ನು ಕೂಡ ಸಿಮ್ಸೋನ್ ತಗೊಳ್ಬಹುದು ಇಲ್ಲಿ ಪ್ರಶ್ನೆ ಬರುತ್ತೆ ಸಹಜವಾಗಿ ಸಿಮ್ಸೋನ್ ಹೇಗೆ ಇಲ್ಲಿ ಬರ್ತಾರೆ ಅಂತ ನೋಡೋಣ ಆ ಒಂದು ಕೂಡ ನಾವು ನೋಡೋಣ ಅದರ ನಂತರ ನಮ್ಮ ಸಾಮ್ಯಾಲಿರ್ಬಹುದು ಜೆಫ್ತಾ ಅಲ್ವಾ ಈ ಜೆಫ್ತಾ ಬಗ್ಗೆ ನೋಡ್ತೀವಿ ಜೆಫ್ತಾ ಏನ್ ಮಾಡ್ತಾರೆ ಅಹ್ ದೇವ್ರ ಹತ್ರ ಒಂದು ಏನ್ ಮಾಡ್ತಾರೆ ಹರ್ಕೆ ನೋಡ್ಕೊಂತಾರ ನಾನು ನಾನ್ ಯುದ್ಧದಲ್ಲಿ ಗೆದ್ದ ಬಂದ್ಮೇಲೆ ನಾ ಮುಂದೆ ಯಾವ್ದು ಬರುತ್ತೆ ಏನ್ ಮಾಡ್ತೀನಿ ಅದನ್ನ ನಿಮಗೆ ಸರ್ವಾಂಗ ಹೋಮವಾಗಿ ಅರ್ಪಣೆ ಮಾಡ್ತೀನಿ ಅಲ್ವಾ ಹಾ ಎಲ್ ತರ ಮಾಡಿದ್ರು ಅವ್ರು ಆತರ ಮಾಡಿದ್ರು ಏನ್ ಮಾಡಿದ್ರು

ನಿಮಗೆ ನಾನು ಬಲಿಗೆ ಸಲ್ಲಿಸ್ತೀನಿ ಮತ್ತೆ ನಾನು ಮುಂದೆ ಬರೋದನ್ನ ನಿಮ್ಗೆ ಸಮರ್ಪಣೆ ಮಾಡ್ತೀನಿ ಅಂತ ವಿಷಯ ಬರ್ತದೆ ಅಂದ್ರೆ ಅಲ್ಲಿ ಏನ್ ಮಾಡಿಲ್ಲ ಅಂದ್ರೆ ಮಗಳನ್ನ ಒಬ್ಬ ಮನುಷ್ಯ ಬಲಿಯಾಗಿ ನರ ಬಲಿಯಾಗಿ ಕೊಡ್ಲಿಲ್ಲ ಬದಲಾಗಿ ಏನ್ ಮಾಡ್ತಾರಂದ್ರೆ ದೇವರಿಗೆ ಕೊಡುವಂತ ದೇವರಿಗೆ ಖಂಡಿತ ಯಾವುದೇ ನರ ಬಳಿ ದೇವ್ರ್ ಇಷ್ಟ ಪಡಲ್ಲ ಅಲ್ವಾ ಹಾಗೆಂತ ಹಾಗಂತ ಇದ್ರೆ ದೇವರು ಈ ಕೊಡ ಅಂತ ಹೇಳ್ ಹೇಳ್ಬಹುದಾಯ್ತು ಅಲ್ಲೇ ದೇವ್ರು ತಡೆದ್ರು ಯಾವುದೇ ಮನುಷ್ಯರ ಬಲಿನ ನಲ್ಲಿ ನಾವು ಸತ್ಯವೇದ್ ನೋಡ್ಬೇಕಾದ್ರೆ ಎಲ್ಲೂ ಕೂಡ ಕೊಟ್ಟಿದಂತ ಒಂದು ಆಧಾರಗಳು ನಮ್ಗೆ ಇಲ್ಲ ಮನುಷ್ಯರ ಬಳಿನ ಆ ಮನುಷ್ಯರಿಗೆ ಬದಲು ನೋಡಿ ಲೇವಿಯರ್ ಚರ್ಚಲ ಮಕ್ಕಳು ಅವ್ರ ಬದಲಾಗಿ ಈ ಅದಕ್ಕೆ ಕುರಿಗಳನ್ನ ಕೊಡ್ಬೇಕಿಲ್ಲ ಅಂದ್ರೆ ಕತ್ತೆ ಕತ್ತನ್ನ ಇದ್ ಮಾಡಿ ಅದನ್ನ ನೀವು ಇದ್ ಮಾಡ್ಕೊಬೇಕು ಅಂತ ಕೂಡ ಏನ್ ಮಾಡ್ತಾರೆ ದೇವ್ರು ಹೇಳಿರ್ತಾರೆ ಅಂದ್ರೆ ಮನುಷ್ಯರ ಬಳಿನ ಇಲ್ಲಿ ಕೂಡ ದೇವ್ರ್ ಕೇಳಿಲ್ಲ ಬಟ್ ಇಲ್ಲಿ ವಿಸಂದಷ್ಟ ಇರುತ್ತೆ ಕೆಲವೊಂದ್ ಟೈಮ್ ಅಲ್ಲಿ ಓಕೆ ಹೌದಪ್ಪ ತನ್ನ ಮಗಳನ್ನೇ ಕೊಟ್ರು ಅವರು ಬಳಿಯ ಕೊಟ್ಬಿಟ್ರ ಅಂತ ತುಂಬಾ ಜನ ಅದನ್ನೇ ಯೋಚನೆ ಮಾಡ್ತಾರೆ ಬಟ್ ಅದೆಲ್ಲ ಬದಲಾಗಿ ಅವ್ರ ಏನ್ ಮಾಡ್ತಾರೆ ದೇವ್ರಿಗೋಸ್ಕರ ದೇವರ ಸೇವೆಗೋಸ್ಕರ ಅವ್ರ ಏನ್ ಮಾಡಿದ್ರು ಅರ್ಪಣೆ ಮಾಡಿದ್ರು ಅಂತ ನಮ್ಗೆ ರೈಟಿಂಗ್ಸ್ ಅದ್ರ ಬಗ್ಗೆ ತುಂಬಾ ವಿಷಯನ ಹೇಳ್ತಾ ಇದ್ದಾರೆ ಅಲ್ವಾ ಸೊ ನೋಡಿ ಅವ್ರ ನಂಬಿಕೆ ಎಷ್ಟು ಶ್ರೇಷ್ಠ ಆಗಿತ್ತು ಅಂದ್ರೆ ದೇವರು ಖಂಡಿತ ನನಗೆ ಜಯ ಕೊಡ್ತಾರೆ ಕೊಟ್ಟ ಮೇಲೆ ಖಂಡಿತ ನಾನು ಬಳಿ ಅದನ್ನ ದೇವರು ಹೇಳಿದಂತ ಹರಕೆನ ನೆರವೇರಿಸ್ತೀನಿ ಅಂತ ರೀತಿಯಲ್ಲಿ ಈ ಜಫ್ತನ ಒಂದು ವಿಷಯ ನೋಡ್ಬೋದು ಸಾಮ್ವೆಲ್ ಸಾಮೆಲ್ ನೋಡಿ ಒಂದು ಚಿಕ್ಕ ವಯಸ್ಸಿನಲ್ಲಿ ದೇವರಿಗೋಸ್ಕರ ಅರ್ಪಣೆ ಮಾಡಿದಂತ ಒಬ್ಬ ಪ್ರವಾದಿ ಅಂತ ಹೇಳ್ಬೋದು ಚಿಕ್ಕ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಮಗುವಿನ ಒಂದು ಸ್ಥಿತಿಯಿಂದಾನೇ ಏನ್ ಮಾಡಿದ್ದಾರೆ ದೇವರಿಗೋಸ್ಕರ ತಮ್ಮನ್ನ ಅರ್ಪಣೆ ಮಾಡಿ ಹಾಗಾಗಿ ಇವರೆಲ್ಲರೂ ಒಂದು ನಂಬಿಕೆನೇ ತಗೊಂಡಾಗ ಪ್ರತಿಯೊಂದು ಹಂತದಲ್ಲಿ ನೋಡಬಹುದು ನಂಬಿಕೆನ ಸಾಮಿಲ್ನ ಒಂದು ಜೀವನ ತಗೊಂಡಾಗ ಎಲ್ಲೂ ಕೂಡ ಸಾಮಿಲ್ ಒಂದು ಕೊರತೆ ನೋಡಕ್ಕಾಗಲ್ಲ ಅಷ್ಟು ಒಳ್ಳೆ ಒಂದು ಜೀವಿತವನ್ನ ಮಾದರಿ ಏನ್ ಮಾಡಿದ ಇಟ್ಟೋಗಿದಾರೆ ಸಾಮಿಲೆಲ್ಲ ಅದಾದ ನಂತರ ನಾವು ದಾವಿದ ತಗೊಂಡ್ರೆ ಚಿಕ್ಕ ವಯಸ್ಸಲ್ಲಿ ಗೋಲಿಯಾತನ ಎದುರಿಸುವಂತ ವಿಷಯಗಳಿರ್ಬೋದು ಇದೆಲ್ಲ ಏನಪ್ಪಾ ಅಂದ್ರೆ ಓವರ್ ಆಲ್ ನಮ್ಮ ನಂಬಿಕೆಗೆ ಅಂದ್ರೆ ಯಾಕಂದ್ರೆ ನಾನು ಇದನ್ನ ಶಾರ್ಟ್ ಆಗಿ ಹೇಳ್ತೀನಿ ಅಂದ್ರೆ ಒಂದ್ ಒಂದು ಒಂದ್ ವೇಳೆ ಎಲ್ಲ ಬಗ್ಗೆ ನಾವು ವಿಸ್ತಾರವಾಗಿ ಸ್ಟಡಿ ಮಾಡ್ಬೇಕಂತ ಇದ್ರೆ ನಮಗೂ ಕೂಡ ಟೈಮ್ ಸಾಕಾಗಲ್ಲ

ದೇವರು ಯಾವ ವಿಷಯವನ್ನ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡಿದ್ರು ಅಂತ ನೋಡ್ತೀವಿ ತನ್ನ ತಲೆಯನ್ನ ಕೂದಲನ್ನ ಕತ್ತರಿಸಬಾರದು ಅಂತ ಹೇಳಿದಂತ ವಿಷಯಕ್ಕೆ ಅದರ ಸೂಚನೆ ಏನ್ ಮಾಡ್ತಾರೆ ಒಂದು ಸ್ತ್ರೀಗೆ ತಿಳಿಸಿ ಏನ್ ಮಾಡ್ತಾರೆ ಅಲ್ಲಿಂದ ಅವ್ರ ತಲೆನ ಕಟ್ ಮಾಡಿದಾಗ ದೇವರ ಬಲವನ್ನ ಬಿಟ್ಟು ಹೋಗುತ್ತೆ ನಮ್ಗೆ ಏನ್ ಅಂದ್ರೆ ಓಕೆ ಸಿಮ್ಸೊನ್ ದೇವರಿಗೆ ಕೊನೆಗೆ ಏನಾದ್ರು ಅವಿದೆಯರ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಕಾಣಿಸ್ಬೋದು ಆದ್ರೆ ನಂಬಿಕಸ್ತ ವೀರರ ಪಟ್ಟಿಯಲ್ಲಿ ಸಿಮ್ಸೊನ್ ಬಂದ್ಬಿಟ್ಟಿದ್ದಾರೆ ಸೊ ನಂಬಿಕಸ್ಥರ ವೀರರ ಪಟ್ಟಿಯಲ್ಲಿ ಬರೀಬೇಕಾದ್ರೆ ಖಂಡಿತವಾಗ್ಲೂ ದೇವರು ಅವರಲ್ಲಿ ಒಳ್ಳೆಯ ವಿಷಯಗಳನ್ನ ನೋಡಿರ್ಬೋದು ಒಳ್ಳೆ ವಿಷಯ ಅಂದ್ರೆ ಇಲ್ಲಿ ನಂಬಿಕಸ್ಥ ವೀರರ ಪಟ್ಟಿಯಲ್ಲಿ ಇವ್ರನ್ನ ಬರೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾವ ರೀತಿ ಅವರನ್ನ ಈ ಪಟ್ಟಿಯಲ್ಲಿ ಸೇರ್ಸ್ಬೇಕಂತ ಒಂದು ಯಾವ ಏನಂತ ಅಂದ್ರೆ ಎಂತಹ ಗುಣಗಳಿದ್ದವ್ರನ್ನ ಈ ಪಟ್ಟಿಯಲ್ಲಿ ಸೇರ್ಸಿಕ್ಕೆ ದೇವರು ಪ್ಲಾನ್ ಮಾಡ್ತಾ ಇದಾರೆ ಅಂತ ನಾವ್ ತಗೊಂಡಿದ್ದಾದ್ರೆ ಮುಖ್ಯವಾಗಿ ದೇವರ ಮಕ್ಕಳು ಯಾರು ದೇವ್ರ ಕೊಟ್ಟಂತ ಕರೆಗೆ ಕಿವಿ ಕೊಟ್ಟು ಕಣದಿರುವಂತ ವಿಷಯನ ನಂಬಿ ಮರಣದವರಿಗೆ ಆ ನಂಬಿಕೆನ ತೋರಿಸಿದಾರೋ ಅವ್ರನ್ನ ಮಾತ್ರ ಈ ಪಟ್ಟಿಯಲ್ಲಿ ಹಾಕಿದ್ದಾರೆ ಹಾಗೆ ಆರಂಭದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಂತರ ದೇವ್ರನ್ನ ಬಿಟ್ಟು ಹೋಗುವಂತ ಕೆಲವರು ಇದಾರೆ ಅವ್ರನ್ನ ಇಲ್ಲಿ ಸೇರ್ಸಿಲ್ಲ ಒಂದ್ ವೇಳೆ ಆರಂಭದಲ್ಲಿ ಕೆಟ್ಟವರಾಗಿದ್ರು ನಂತರ ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸಿದಂತ ಜನರು ಇರ್ಬೋದು ಅವ್ನು ಕೂಡ ದೇವ್ರು ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಆದ್ರೆ ಆ ರೀತಿ ಬಿಟ್ಟವ್ರನ್ನ ಇಲ್ಲಿ ಸೇರ್ಸಿಲ್ಲ ಅದ್ರಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸಾಲಮೋನ್ ಈ ಪಟ್ಟಿಯಲ್ಲಿ ಇಲ್ಲ ಅಲ್ವಾ ಸಾಲಮೋನ್ ಬಗ್ಗೆ ಏನಾಗಿಲ್ಲ ಇಲ್ಲಿ ಬರ್ತೀನಿ ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಸಾಲಮೋನ್ ಒಬ್ಬ ನ್ಯಾಯ ಸಾಲಮೋನ ಪ್ರವಾದನೆ ಆತನ ನ್ಯಾಯೋಕ್ತಿಗಳು ಎಷ್ಟಿದೆ ಗೀತೆಗಳು ಎಷ್ಟಿದೆ ಇದನ್ನ ನೋಡ್ಬೇಕು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸಾಲಮೋನ್ ಯಾಕೆ ಈ ಪಾಟೀಲ್ ಬರ್ಲಿಲ್ಲ ಅಂತ ಹೇ ಮ್ಯೂಟ್ ಮಾಡಿ ದಯವಿಟ್ಟು ಮ್ಯೂಟ್ ಮಾಡಿ ಹಾಗಾಗಿ ಆ ಈ ಒಂದು ಸಾಲಮೋನ್ ಯಾಕೆ ಬರ್ಲಿಲ್ಲ ಅನ್ನೋಂತ ಪ್ರಶ್ನೆ ಬಂದ್ಬಿಡುತ್ತೆ ಖಂಡಿತವಲ್ಲ ಅದನ್ನೇ ನಾನು ಮೊದಲೇ ಹೇಳಿದೆ ದೇವ್ರಿ ಪಟೀಲ್ ಯಾರನ್ನ ಸೇರ್ಸಿದಾರಂದ್ರೆ ಆರಂಭದಿಂದಲೂ ಅಂತ್ಯದವರೆಗೆ ದೇವ್ರಿಗೆ ನಂಬಿಕಸ್ತಿನ ಯಾರು ತೋರಿಸಿದಾರೋ ಅವ್ರನ್ನ ಮಾತ್ರ ಸೇರ್ಸಿದಾರೆ ಹಾಗಾಗಿ ಸಾಲಮೋನ್ ಆ ನಂಬಿಕಸ್ತಿನ ಅಂತ್ಯದಲ್ಲಿ ತೋರ್ಸಿಲ್ಲ ಅನೇಕ ಸ್ತ್ರೀಗಳನ್ನ ವಿವಾಹ ಮಾಡಿದ್ರಿಂದ ವಿಗ್ರಹಾರಾಧನೆ ಮಾಡುವಂತ ಒಂದು ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನ ತನ್ನ ಜೀವನದಲ್ಲಿ ಅವರು ಅಹ್ ಅದಕ್ಕೆ ವಿಧೇಯರಾಗಿ ದೇವರಿಗೆ ಅಸಹ್ಯವಾದ ಕಾರ್ಯಗಳು ಮಾಡಿದ್ರಿಂದ ದೇವರು ಅವರನ್ನ ಈ ನಂಬಿಕಸ್ಥರ ಪಟ್ಟಿಯಲ್ಲಿ ಸೇರಿಸಲಿಲ್ಲ ಆದ್ರೆ ಸಿಂಸೋನ್ ಇಲ್ಲಿ ಸೇರಿದರೆ ಸಿಂಸೋನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಸಿಂಸೋನ್ ನ ಒಂದು ಭಾವನೆ ಮನಸ್ಸು ಆ ಕೊನೆ ಕ್ಷಣಗಳನ್ನ ಸ್ವಲ್ಪ ಗಮನಿಸ್ ನೋಡ್ಬೇಕಾಗುತ್ತೆ ಅಲ್ವಾ ಅಂದ್ರೆ ಕೊನೆಗೆ ಏನ್ ಮಾಡ್ತಾರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಈ ವಿಷಯ ಬಗ್ಗೆ ಬ್ರದರ್ ಬರಬೇಕಾದ್ರೆ ಸಿಮ್ಸೋನ್ ಕರೆಯಲ್ಪಟ್ಟಂತ ಉದ್ದೇಶ ಒಂದೇ ಇತ್ತು ಏನಪ್ಪಾ ಉದ್ದೇಶ ಅಂದ್ರೆ ಪಿಲಿಸ್ಟಿಯನ್ನ ಸರ್ವನಾಶ ಮಾಡ್ಬೇಕು ಪಿಲೀಸ್ಟಿಯನ್ನ ಸಿಮ್ಸೋನ್ ಇಟ್ಟೆ ನಾಶ ಮಾಡ್ಬೋದೇ ದೇವರ ಉದ್ದೇಶವಾಗಿತ್ತು ಆದ್ರೆ ಅದೇ ಕೆಲಸವನ್ನ ಕೊನೆಯವರೆಗೂ ಮಾಡ್ತಾರೆ ಅಲ್ವಾ ಆ ಬಲ ಅವ್ರಿಗೆ ಕೊಡ್ಬೇಕಾದ ದೇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಆ ಕೂದಲನ್ನ ಕಟ್ ಮಾಡದೇ ಇರೋರ್ಗೆ ಬಲ ಇರುತ್ತೆ ಅಂತ ದೇವ್ರ ಉದ್ದೇಶ ಇತ್ತು ಆದ್ರೂ ಕೂಡ ಬಲ ಬಂದ್ರು ಕೂಡ ಬಲ ಯಾರಿಗೆ ಯೂಸ್ ಮಾಡಬೇಕು ಸ್ವಂತ ಜನರ ಮೇಲೆ ಯೂಸ್ ಆಗಲ್ಲ ಖಂಡಿತವಾಗ್ಲು ದೇವ್ರ ಕರೆದಂತ ಉದ್ದೇಶ ಪ್ರಕಾರವಾಗಿ ಪಿಲೀಸ್ಟರ್ಗೆ ವಿರುದ್ಧವಾಗಿ ಯೂಸ್ ಮಾಡ್ಬೇಕಾಯ್ತು ಆದ್ರೂ ಕೂಡ ಬಳ ಇದ್ರೂ ಕೂಡ ಕೊನೆಗೆ ಚಿಂದಲ ಪಿಲಿಸ್ಟರ್ನ ಸಂಹಾರ ಮಾಡೇ ಮಾಡ್ಬೇಕು ಅಂತ ದೇವರಲ್ಲಿ ಭಿನ್ನಹ ಮಾಡುವಂತ ಸಂಸೋನ ಒಂದು ಮನಸ್ಸು ಇಲ್ಲಿ ಗಮನಿಸ್ಬೇಕಾಗಿದೆ ಆಗ್ಲೂ ಕೂಡ ದೇವರ ಯೋಜನೆ ನೆರವೇರಿಸಿದರೆ ಕೊನೆಗೆ ನಾನ್ ಸತ್ರು ಇವರೆಲ್ಲ ಸಾಗಿಸ್ಬಿಟ್ಟು ಸ ನಾನ್ ಸತ್ತೋಗ್ಬೇಕು ಅಲ್ವಾ ಇವತ್ತು ಆ ನಮ್ಮ ಇಸ್ರೇಲ್ ಜನರು ಕೂಡ ಇವತ್ತು ನಾವು ಪೆಲಿಸ್ಟೀನ್ ಮತ್ತೆ ಗಾಜಾ ಪಟ್ಟಣದಲ್ಲಿ ನಡೆಯುವಂತ ಯುದ್ಧಗಳನ್ನ ನಾವು ಗಮನಿಸ್ತೀವಲ್ಲ ಅಲ್ಲಿ ಅವರಲ್ಲಿ ಒಂದು ವಿಷಯ ಇದೆ ಇಸ್ರೇಲ್ ಜನರ ಬಂತಿ ತುತ್ತು ಶತ್ರುಗಳು ಏನಾಗಿದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಶತ್ರು ಸೈನಿಕ ಇರ್ಬೇಕಾದ್ರೆ ಈಗ ಒಂದು ಚಿಕ್ಕ ದೇಶವಾಗಿ ಏನ್ ಮಾಡಕ್ಕಾಗುತ್ತೆ ಅಂತ ನೋಡ್ಬೇಕಾದ್ರೆ ಅವರ ಹಲವಾರು ಬಾರಿ ಇಲ್ಲುವಂತ ಒಂದು ವಿಷಯ ಅಂದ್ರೆ ಒಂದ್ ವೇಳೆ ನಮ್ ಕೈಯಲ್ಲಿ ಕಡೆ ಪಕ್ಷ ಏನು ಆಗಿಲ್ಲ ಅಂದ್ರೆ ಸಾಮ್ಸೋನ್ ಆಪ್ಷನ್ ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಾವು ಶತ್ರು ಪರವಾಗಿಲ್ಲ ನಮಗೆ ವಿರುದ್ಧವಾಗಿರಂತ ಎಲ್ಲಾ ಶತ್ರುಗಳನ್ನ ಸರ್ವನಾಶ ಮಾಡಿ ಹೋಗ್ತೀವಿ ಅಂತ ಅದು ಅವರ ಒಂದು ಆಪ್ಷನ್ ಅಂದ್ರೆ ಅವರು ಅವರು ಅಂತ ಒಂದು ಇದಕ್ಕೆ ಹಲವಾರು ಇಡೀ ಪ್ರಪಂಚ ಎದುರ್ತಾ ಇರತ್ತೆ ಯಾಕಂದ್ರೆ ಆ ರೀತಿ ಏನಾದ್ರು ಮಾಡಿದ್ದೆ ಆದ್ರೆ ಆ ರೀತಿ ಏನಾದ್ರು ಮಾಡಿದ್ದೆ ಆದ್ರೆ ಸಂಸನ ಅಂದ್ರೆ ಇಸ್ರೇಲ್ ಜನರು ಅದರ ಒಂದು ಭೀಕರತೆ ತುಂಬಾ ಗೌರವವಾಗಿರುತ್ತೆ ಅಲ್ವಾ ಹಾಗಾಗಿ ಸಂಸೋನ್ ಬಗ್ಗೆ ನೋಡ್ಬೇಕಾದ್ರೆ ಆ ಕೊನೆಯ ಒಂದು ಸಮಯದಲ್ಲಿ ಕೂಡ ದೇವರಿಗೆ

ನೋಡ್ಬೇಕು ನಂಬಿಕೆ ಮೂಲಕ ಸ್ವಾಧೀನ ಮಾಡಿಕೊಂಡ್ರು ನೀತಿಯನ್ನು ನಡೆಸಿದ್ರು ವಾಗ್ದಾನ ಪಡೆದುಕೊಂಡ್ರು ನೋಡ್ರಿ ಇಲ್ಲಿ ನಮಗೆ ಅನ್ಸುತ್ತೆ ಅಂದ್ರೆ ನಂಬಿಕಸ್ತ ವೀರರು ಅಂದ್ರೆ ಬೇರೆ ಅಷ್ಟು ಜನರು ಮಾತ್ರ ಅಂತ ಒಂದ್ ವೇಳೆ ಆಬೇಲಿನ ತಗೊಂಡ್ರೆ ಸ್ಥಾನಕ್ಕೆ ನೋಣನವರಿಗೆ ಏನೋ ಒಂದು ಮೂವತ್ನಾಲ್ಕು ಜನ ಇರ್ಬೋದು ಅನ್ಸುತ್ತೆ ಖಂಡಿತವಾಗ್ಲಿಲ್ಬೇ ಇಲ್ಲ ನಂಬಿಕಸ್ಥ ಬೀರೋರ್ ಅನ್ನೋದು ದೊಡ್ಡ ಒಂದು ಸೈನ್ಯ ಅಲ್ವಾ ದೊಡ್ಡ ಒಂದು ಜನರನ್ನೇ ದೇವ್ರ ಆಯ್ಕೆ ಮಾಡಿದ್ರು ಒಂದ್ ವೇಳೆ ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇರಬಹುದು ಅವ್ರ ಬಗ್ಗೆ ಈ ಆನಂದನ ದೇಹದಲ್ಲಿ ಗುರುತಿಸದೇ ಇರಬಹುದು ಆದ್ರೆ ತುಂಬಾ ಜನರು ದೇವರ ಕರೆದಂತ ಕರೆಗೆ ಯೋಗ್ಯರಾಗಿ ನಡ್ಕೊಂಡಿದ್ದಾರೆ ಯೋಗ ಇರ್ಬಹುದು ಕಾಳೆ ಬಿರ್ಬಹುದು ಅಲ್ವಾ ಇನ್ನು ಅನೇಕ ಭಕ್ತರು ಇರ್ಬಹುದು ಅವರೆಲ್ಲರ ಬಗ್ಗೆನೇ ಸವಿಸ್ತರವಾಗಿ ಇಲ್ಲಿ ಬರೆಯಕ್ಕೆ ಆಗ್ತಾ ಇಲ್ಲ ಅವರೆಲ್ಲರೂ ಕೂಡ ಏನ ಮಾಡಿದಾರೆ ಅಂದ್ರೆ ದೇವರಿಗೆ ಮೆಚ್ಚುಗೆ ಆದ ಒಂದು ಕೆಲಸವನ್ನೇ ಮಾಡಿದ್ದಾರೆ ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡ್ರು ನೋಡಿ ರಾಜ್ಯಗಳನ್ನ ಸ್ವಾಧೀನ ಮಾಡ್ಕೊಂಡಾಗ ಯಾರು ಬರ್ತಾರೆ ಅಂದ್ರೆ ಒಂದು ವೇಳೆ ಯೋಶ್ವ ಬರ್ತಾರೆ ಕಾಣದೇಶ್ವನ ಸ್ವಾಧೀನ ಮಾಡ್ಕೊಂಡಿದಂತ ವಿಷಯಗಳನ್ನ ಇರ್ಬೋದು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟವರು ಕೆಲವ್ರು ಬರ್ತಾರೆ ಅಲ್ವಾ ಸೊ ನಂಬಿಕೆ ನಂಬಿ ಏನ್ ಮಾಡ್ತಾರೆ ಆ ಕೆಲಸ ನಾವು ತಾಳೆ ಕಾಳೆ ನೋಡಿ ದೇವ್ರು ನನಗೆ ಕೊಟ್ರು ಅದು ನೆರವೇರಿಸಿದ್ರೆ ಅಂತ ನಂಬಿಕೆ ಇಟ್ಟಿರಬಹುದು ಯಾಕಂದ್ರೆ ಈ ಬಗ್ಗೆ ನಾವು ಇಲ್ಲಿ ಹೆಸರು ಮೆನ್ಷನ್ ಆಗಿಲ್ಲ ನಾವು ಇದಕ್ಕೆ ಯಾರು ಹೊಂದಾಣಿಕೆ ಆಗುತ್ತೆ ಅಂತ ಕೆಲವೊಂದು ವಿಷಯಗಳನ್ನ ನೋಡ್ತಾ ಇದ್ವಿ ಸಿಂಹಗಳ ಬಾಯಿ ಕಟ್ಟಿದ್ರು ಸಿಂಹಗಳ ಬಾಯಿ ಕಟ್ಟಿದ್ರಿಂದ ಯಾರು ಬರ್ಬೋದು ಸಾಮಾನ್ಯವಾಗಿ ಯಾರು ಬರ್ತಾರೆ ನಂಬಿಕಾ ಅಲ್ವಾ ಗುಡ್ ವೆರಿ ಗುಡ್ ಬೆಂಕಿಯ ಬಲವನ್ನು ಆರಿಸಿದ್ರು ಅನನಿಯಲ್ ಅನನಿಯಾ ಮಿಜೆಲ್ ಅಜರಿಯಾ ಆಬೇದ್ನೋಗಿರ್ಬೋದು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡ್ರು ಹೀಗೆ ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು ತುಂಬಾ ವಿಷಯಗಳನ್ನ ನೋಡ್ಬೋದು ಎಲ್ಲಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳನ್ನ ಕೊಟ್ಟಿದ್ರು ಕೂಡ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು ನಂಬಿಕೆಯಿಂದಲೇ ಅದನ್ನ ಮಾಡಿದರೆ ಮತ್ತೆ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರ್ತನದಿಂದ ತಿರುಗಿ ಹೊಂದಿದರು ಅಂತಿದೆ ಯಾರಿರ್ಬೋದು ಇಲ್ಲಿ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮನ್ನು ಪುನರ್ತನದಿಂದ ತಿರುಗಿ ಹೊಂದಿಕೊಂಡ್ರು ಅಂತಿದೆ ಯಾರಿರ್ಬೋದು ಯಾರಾದ್ರೂ ಬೈಬಲ್ ಅಲ್ಲಿ ಓಲ್ಡ್ ಎಸ್ಟ್ ಈ ತರ ಇನ್ಸಿಡೆಂಟ್ ಇದೆಯಾ ವೆರಿ ಗುಡ್ ಅಲ್ವಾ ನೋಡ್ಬೇಕ್ರೆ ಇಲಿಯ ಇಲಿ ಕಾಲದಲ್ಲಿ ಇದ್ದಂತ ಆ ಸ್ತ್ರೀ ಬಗ್ಗೆ ನಾವು ನೋಡ್ತೀವಿ ನಮ್ಮ ಮಗನ ಏನ್ ಮಾಡ್ತಾರೆ ಅವರು ಎಬ್ಬಿಸಿದಂತ ವಿಷಯ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ ಹಾಗಾಗಿ ಆ ಸ್ತ್ರೀಯರ ನಂಬಿಕೆ ಇಲ್ಲಿ ಪುನರ್ತನದ ತಿರುಗಿ ಅಂತ ಒಂದು ವಿಷಯ ಬರ್ತಾ ಇದೆ ಸೊ ಅದರಿಂದ ನಾವು ಸಾಮಾನ್ಯವಾಗಿ ಪುನರ್ತನ ಅಂದ್ರೆ ಅದೇಂಗಾಗುತ್ತೆ ಪುನರ್ತನ ಅಂದ್ರೆ ಯುಗದ ಅಂತ್ಯದಲ್ಲಿ ಬರ್ಬೇಕಲ್ವಾ ಸಭೆ ಪುನರ್ತನ ಆಗ್ತಾ ಅವ್ರಿಗೆ ಪುನರ್ ಪುನರ್ತನ ಆಗಲ್ಲ ಅಲ್ವಾ ಆಗಿರ್ಬೇಕು ಅವ್ರು ಹೇಗೆ ಪುನರ್ತನ ಅವ್ರನ್ನ ಪಡ್ಕೊಂಡ್ರು ಅಂತ ಬರುತ್ತೆ ಸಾಮಾನ್ಯವಾಗಿ ಇಲ್ಲಿ ಬಳಸಿರುವಂತ ಒಂದು ವಿಷಯ ಏನಪ್ಪ ಅಂದ್ರೆ ದೇವ್ರ ಮಕ್ಕಳು ಇಲ್ಲಿ ಬೇರೆ ಒಂದು ಪದವನ್ನ ನಾವು ಅರ್ಥ ಮಾಡ್ತೀನಿ ಟು ಲೈಫ್ ಅಗೈನ್ ಅಂತ ಬರ್ತಾ ಇದೆ ಇಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದರೆ ಈ ಬೇರೆ ಒಂದು ವಿಷಯಗಳನ್ನ ಇಲ್ಲಿ ಬರ್ಬೇಕಾಗಿರೋದ್ರಿಂದ ಅದನ್ನ ಏನ್ ಮಾಡಿದರೆ ಈ ತರ ಹಾಕ್ತಿದ್ದಾರೆ ಮುಖ್ಯವಾಗಿ ಇಲ್ಲಿ ಯೂಸ್ ಮಾಡಿದಂತ ಒಂದು ಪದ ಏನಪ್ಪಾ ಅಂದ್ರೆ ಅನಸ್ಟೇಸಿಯಸ್ ಅನ್ನುವಂತ ಒಂದು ಇದನ್ನ ಯೂಸ್ ಮಾಡಿದ್ದಾರೆ ಅಲ್ವಾ ನೀವು ಪುನರ್ತನ ಸಿಕ್ ಸಿಕ್ಸ್ ವಾಲಿಮ್ ಅಲ್ಲಿ ನೀವ ರೆಸಕ್ಷನ್ ಆಫ್ ನೀವ್ ಕ್ರಿಯೇಷನ್ ಅಂತ ಒಂದು ಟಾಪಿಕ್ ಇದೆ ಟಾಪಿಕ್ ಅಲ್ಲಿ ಇದ್ರ ಬಗ್ಗೆ ಸವಿಸ್ತರವಾಗಿ ಮಾತಾಡ್ತಾರೆ ಅಂದ್ರೆ ಪುನರ್ತನ ಅಂದ್ರೆ ಏನು ನಿಜವಾದ ಅರ್ಥ ಅಂದ್ರೆ ಜೀವಕ್ಕೆ ಏಲುವುದು ಜೀವಕ್ಕೆ ಏಲುವುದು ಅಂದ್ರೆ ಇವರು ಸತ್ತೋಗಿದಾರೆ ಅದಾಮ್ಲಿ ಹುಟ್ಟಿ ಇವರೇನಾಗಿದ್ದಾರೆ ಅದಾಮ್ನ ಪಾಪದಿಂದ ಮರಣ ಹೊಂದಿದ್ದಾರೆ ಮತ್ತೆ ಎದ್ದು ಬಂದಿದ್ದಾರೆ ಇನ್ನು ಮೇಲೆ ಅವರು ಯಾವಾಗ್ಲೂ ಜೀವಂತವಾಗಿರ್ತಾರೆ ಅನ್ನೋಂತ ಒಂದು ಹಂತನ ಸತ್ಯವೇದಲ್ಲಿ ಅಹ್ ಕ್ಲಿಯರ್ ಆಗಿ ಪುನರ್ತನ ಅಂತ ಕರೀತಾರೆ ಅಲ್ವಾ ಮತ್ತೆ ಜೀವಕ್ಕೆ ಹೇಳ್ಬೋದು ಅನಸ್ಟೇಸಿಯಸ್ ಅಲ್ವಾ ಅನಸ್ಟೇಸಿಸ್ ಅನ್ನುವಂತ ಒಂದು ಈ ಅನಸ್ಟೇಸಿಸ್ ಅನ್ನುವಂತ ಒಂದು ಪದ ನೀವು ಈ ಏನಂತಾರೆ ಕೆಲವರಿಗೆ ಆಪರೇಷನ್ ಎಲ್ಲ ಮಾಡ್ಬೇಕಾದ್ರೆ ಕೆಲವೊಂದೆಲ್ಲ ಕೊಡ್ತಾರೆ ಅನಸ್ಟೇಸಸ್ ಹೇಳ್ತೀರ ಸೂಜಿ ಹಾಕ್ಬಿಟ್ರೆ ಏನಾಗಲ್ಲ ಏನು ಕತ್ತಿಯಲ್ಲಿ ಏನ್ ಮಾಡಿದ್ರು ಪೇನ್ ಗೊತ್ತಾಗಲ್ಲ ಸೊ ನಿಮ್ಮ ಗೊತ್ತಿರುತ್ತೆ ಅಂದ್ರೆ ಇದನ್ನೇ ಒಂದು ಪದವನ್ನ ಯೂಸ್ ಮಾಡಿದ ಅಂದ್ರೆ ಅಲ್ಲಿ ಅವ್ರಿಗೇನು ಗೊತ್ತಿರಲ್ಲ ಒಂದು ಇದ್ರಲ್ಲಿ ಅಲ್ವಾ ಆ ಒಂದ್ ಹಂತಕ್ಕೆ ಜೀವದಿಂದ ಅವರು ಎದ್ ಬರ್ತಾರೆ ಅಲ್ಲಿವರೆಗೂ ಅವ್ರಿಗೆ ಏನು ಗೊತ್ತಿರಲ್ಲ ಅಂದ್ರೆ ಆ ಒಂದು ರೆಸರೆಕ್ಷನ್ ಅನ್ನುವಂಥ ವಿಷಯ ಇಲ್ಲೇ ಹೆಂಗ್ ಅಪ್ಲೈ ಆಗುತ್ತೆ ಅನ್ನೋಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸೊ ಖಂಡಿತವಾಗ್ಲೂ ಇದು ಆ ರೆಸರೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಲೋಕದ ಅಂತ್ಯದಲ್ಲಿ ಇರುವಂತ ರೆಸರೆಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸತ್ತೋಗಿರು ಮತ್ತೆ ಎದ್ದು ಬಂದಿದಾರೆ ಅನ್ನೋ ವಿಷಯ ಹೇಳ್ತೀವಿ ಹೊರ್ತು ಅವ್ರ ಜೀವಕ್ಕೆ ಯಾವಾಗ್ಲೂ ಹೇಳ್ತಾರೆ ಅನ್ನೋಂಥ ವಿಷಯವನ್ನ ಇಲ್ಲಿ ಯೂಸ್ ಮಾಡಿಲ್ಲ ಆ ಅರ್ಥದಲ್ಲಿ ಇಲ್ಲಿ ಇರಲಿಲ್ಲ ಅಲ್ವಾ ಸೊ ಅದರಿಂದ ಕನ್ಫ್ಯೂಷನ್ ಮಾಡ್ಕೊಂಬಾರ್ದು ಯಾಕಂದ್ರೆ ತುಂಬಾ ಜನ ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ನೋಡಿ ಬ್ರದರ್ ಪುನರ್ಥರ ನೀವು ಮುಂದೆ ಇದೆ ಅಂತ ಹೇಳ್ತಿದ್ರಾ ಆದರೆ ಪುನರ್ತನ ಆಗ್ಲೇ ಆಗಿದೆ ಅಂದ್ರೆ ಪುನರ್ತನ ಅಂದ್ರೆ ಮತ್ತೆ ಅವರಿಗೆ ಸಾವಿರಲ್ಲ ಆದ್ರೆ ಇಲ್ಲಿ ಆ ಮಕ್ಕಳು ಎಲ್ರು ಕೂಡ ಏನಾದ್ರು ಸತ್ತೋದ್ರು ಫಾರ್ ಎಕ್ಸಾಂಪಲ್ ಲಾಜನ್ ಕೂಡ ದೇವ್ರು ಎಬ್ಬಿಸಿದ್ರು ಅರ್ಥನ ದೇವಸ್ಕೊತಾನ ಅವ್ರು ಕೂಡ ಏನ್ ಮಾಡಿದ್ರು ಮರಣ ಹೊಂದಿದ್ದಾರೆ ಈಗ ಸುಮಾರು ಜನರು ಮರಣದಿಂದ ಅವ್ರನ್ನ ಎಬ್ಬಿಸಿದಾಗ ಅವ್ರು ಎದ್ರು ಅದೇ ಸ್ವಲ್ಪ ದಿನ ಬದುಕಿ ಆಮೇಲೆ ಸತ್ತು ಹೋಗ್ಬಿಟ್ರು ಅಷ್ಟೇ ಅಂದರೆ ನಿರಂತರವಾಗಿ ಬದುಕಲಿಲ್ಲ ಹಾಗಾಗಿ ಅಂತ ಒಂದು ಪುನರ್ತನ ಒಂದು ವಿಷಯಕ್ಕೆ ಇದು ಬರುತ್ತೆ ಹೊರತು ಸಾವಿರ ವರ್ಷ ಆಳ್ವಿಕೆ ಅಂತ್ಯದಲ್ಲಿರುವಂತಹ ಪುನರ್ತನ ವಿಷಯ ಮಾಡಿಲ್ಲ ಸೊ ನಾವು ಪಾಯಿಂಟ್ ಬರೋಣ ಮುಖ್ಯವಾಗಿ ಆ ಸ್ತ್ರೀಯರು ನಂಬಿಕೆಯಿಂದಲೇ ಅಲ್ವಾ ನೋಡಿ ದೇವ ಇಲಿ ವಿಷಯದಲ್ಲಿ ತಗೊಂಡಾಗ ಆ ಒಂದು ಅನೇಕ ಘಟನೆ ನೋಡಬಹುದು ಅಲ್ವಾ ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರ್ತನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ ಎಂದು ಹೇಳಿ ಮುರಿಸಿಕೊಂಡು ಸತ್ತರು ಕೆಲವರು ಏನ್ ಮಾಡಿಲ್ಲ ಆ ಯಾತನೆಯ ಯಂತ್ರಕ್ಕೆ ನೋಡಿ ನಾವು ಹೇಳೋ ಪ್ರಕಾರ ಸಭೆಗೆ ಮಾತ್ರ ಹಿಂಸೆ ಇರ್ಲಿಲ್ಲ ದೇವರ ಮಕ್ಕಳಾದಂತ ಆ ಇಸ್ರೇಲ್ ಜನರು ಕೂಡ ತುಂಬಾ ಹಿಂಸೆ ಇತ್ತು ಅಲ್ಲಿ ಕೂಡ ತುಂಬಾ ಜನರು ಕೆಲಸ ಕಷ್ಟವನ್ನು ಅನುಭವಿಸಿದ್ದಾರೆ ಕೆಲವರಿಗೆ ತುಂಬಾ ಒಳ್ಳೆ ಒಂದು ಆಶೀರ್ವಾದ ಇತ್ತು ಕೆಲವರು ಕಷ್ಟವನ್ನು ಅನುಭವಿಸಿದಾರೆ ನಾವು ಹೇಳೋ ಪ್ರಕಾರವಾಗಿ ಅವರಿಗೆ ಭೂಮಿಯ ಒಂದು ಆಶೀರ್ವಾದ ಇದ್ರು ಕೂಡ ಭೂಮಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದವಾಗಿ ಬದುಕಿರ್ಲಿಲ್ಲ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಿದೆ ದಾನಿಯಲ್ ನ ಕಾಲದಲ್ಲಿ ದಾನಿಯಲ್ ಮತ್ತೆ ಎರೋಮಿಯಾ ಇವರಿಬ್ರು ಒಂದೇ ಕಾಲ ಹಂತದಲ್ಲಿ ಬದುಕಿರ್ತಾರೆ ಆದ್ರೆ ಎರೋಮಿಯಾ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಅಲ್ಲಿ ದೇಶದಲ್ಲಿ ಕಷ್ಟ ಪಡ್ತಾ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಆ ಸಿದಕ್ಕೆ ರಾಜ ಯಾವ ರೀತಿ ಒಂದು ಕ್ರೂರ್ವಾಗಿ ಅಂತ ವಿಷಯ ಗೊತ್ತಲ್ಲ ನಿಮ್ಗೆ ಆಳ ಬಿದ್ದ ಬಾವಿಯಲ್ಲೆಲ್ಲ ಹಾಕಿರ್ತಾರೆ ಅದೆಲ್ಲ ಕಷ್ಟಪಡೋ ವಿಷಯನ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ದಾಳಿಯಲ್ಲಿ ಹೇಗಿರ್ತಾರೆ ಅಂದ್ರೆ ಒಂದು ಒಳ್ಳೆ ಒಂದು ಅರಮನೆ ವೈಭವದಲ್ಲಿ ಇರ್ತಾರೆ ಯಾವುದೇ ಒಂದು ಕೊರತೆ ಇಲ್ಲದೆ ಯಾವ್ದೇ ಕಷ್ಟಗಳಿಲ್ಲದೆ ಇರ್ತಾರೆ ದೇವ್ರಿಗೆ ನಂಬಿಕೆ ಇರ್ತಾರೆ ನಂಬಿಕೆಯನ್ನು ತೋರಿಸಿರ್ತಾರೆ ಅವ್ರು ಅವರು ಕೂಡ ಆದ್ರೆ ಇಬ್ರು ಒಂದೇ ಕಾಲ ಹಂತದಲ್ಲಿ ಬದುಕಿದ್ರು ಕೂಡ ಬೇರೆ ಬೇರೆ ಸನ್ನಿವೇಶದಲ್ಲಿದ್ರು ಸೊ ಹಾಗೆ ನಾವೇನ್ ತಿಳ್ಕೊಬಾರ್ದು ನಂಬಿಕಸ್ತ ವೀರರೆಲ್ಲ ಕೂಡ ತುಂಬಾ ಆಶೀರ್ವಾದದಲ್ಲಿ ಇದ್ರು ಲೈಕ್ ನಮ್ಮ ಅಬ್ರಾಹ್ಮನ ರೀತಿಯಲ್ಲಿ ಯೋಬನ ರೀತಿಯಲ್ಲಿ ಶ್ರೀಮಂತರಾಗೇ ಇದ್ರು ದಾವಿದನ ರೀತಿ ಅಂತ ಹೇಳಕ್ ಆಗಲ್ಲ ಕೂಡ ಕಷ್ಟ ಅನುಭವಿಸಿದಾರೆ ಬದಲಾಗಿ ಯಾವ ರೀತಿ ಅಂದ್ರೆ ಬೇಡಪ್ಪ ಈ ಭೂಮಿಯಲ್ಲಿ ನಾನು ಮತ್ತೆ ಎದ್ದು ಬರದ್ ಬೇಕಾಗಿಲ್ಲ ಆದ್ರೆ ಬೆಸ್ಟ್ ರೆಸರಕ್ಷನ್ ಶ್ರೇಷ್ಠ ಪುನರ್ತನ ಶ್ರೇಷ್ಠ ಪುನರ್ತನ ಯಾರಿಗಿದೆ ಅಂದ್ರೆ ವೀರರಿಗೆ ಆ ಬೇಲಿನಿಂದ ಬರೋರ್ಗಿದ್ದಂತ ಹಳೆಯ ಒಡಂಬಡಿಕೆಯ ಭಕ್ತರು ಯಾರೆಲ್ಲ ಇದ್ರು ಅವರಿಗೆ ಸಿಗುವಂತ ಪುನರ್ತನ ಶ್ರೇಷ್ಠ ಪುನರ್ತನ ಏನಿದೋ ಶ್ರೇಷ್ಠ ಪುನರ್ತನ ಯಾವ ರೀತಿ ಇರುತ್ತೆ ಅಂದ್ರೆ ಅವರು ಭೂಮಿಯಲ್ಲಿ ಆದಾಮು ಕಲ್ಕೊಂಡಂತ ಮಹೋನ್ನತ ಜೀವವನ್ನು ಮತ್ತೆ ಪಡ್ಕೊಳ್ತಾರೆ ಮತ್ತೆ ಅಧಿಕಾರವನ್ನು ಕೂಡ ಪಡ್ಕೊಳ್ತಾರೆ ನಾಟ್ ಓನ್ಲಿ ಅಹ್ ಪರಿಪೂರ್ಣದ ವ್ಯಕ್ತಿಯಾಗಿ ಮಾತ್ರ ಬರಲ್ಲ ಬದಲಾಗಿ ಭೂಮಿನ ರೂಲರ್ ಆಗಿರ್ತಾರೆ ಅವರು ಅದೇ ಈ ಶ್ರೇಷ್ಠ ಪುನರ್ತನ ಬಗ್ಗೆ ಇಲ್ಲಿ ಮಾತಾಡುವಂತ ವಿಷಯ ಅಲ್ವಾ ಸೊ ಶ್ರೇಷ್ಠ ಪುನರ್ತನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ ಬಂದು ಹೇಳಿ ಮುರಿಸಿಕೊಂಡು ಸತ್ತರು ಬೇರೆ ಕೆಲವರು ಅಪಘಾಸಿಯ ಕೊರಡೆಯ ಪೆಟ್ಟು ಬೇಡಿ ಸೆರೆಮನಿಗಳನ್ನು ಅನುಭವಿಸಿದ್ರು ನೋಡ್ರಿ ಇವರೆಲ್ಲಾ ಕೂಡ ಬೇರೆ ಬೇರೆ ಸನ್ನಿವೇಶದಲ್ಲಿ ಇರ್ತಾರೆ ಬೇರೆ ಬೇರೆ ಕಷ್ಟ ಅನುಭವಿಸ್ತಾರೆ ಎಲ್ರಿಗೂ ಒಂದೇ ಬಂದು ವಿಷಯ ಬರಲ್ಲ ಅಬ್ರಾಂ ತನ್ನ ಮಗನ ಬಲಿ ಕೊಡದ ನಂಬಿಕೆ ತೋರಿಸಿದ್ರೆ ಇನ್ ಕೆಲವರು ಏನ್ ಮಾಡಿದ್ರು ಕೆಲವ್ರನ್ನ ಅಪಗಾಸಿ ಮಾಡಿದ್ರು ನಂಬಿಕೆ ನಾವು ಬಿಡ್ಲಿಲ್ಲ ಪೆಟ್ರೋಲ್ ನ ಕೊಟ್ಟರು ಬಿಡ್ಲಿಲ್ಲ ಸೆರೆಮನಿ ಅನುಭವಿಸಿದ್ರು ಏನ್ ಮಾಡಿಲ್ಲ ಅದನ್ನ ಬಿಡ್ಲಿಲ್ಲ ಇದೆಲ್ಲ ನಾವು ನೋಡ್ತೀವಿ ನಮ್ಮ ನೆಹೋಮಿಯ ನೆಹಮಿಯ ಕಾಲದಲ್ಲಿ ಇದ್ರ ಬಗ್ಗೆ ನಾವು ನೋಡ್ಬಹುದು ಹೆಸರ ಕಾಲದಲ್ಲಿ ಇದ್ರ ಬಗ್ಗೆ ನೋಡ್ಬಹುದು ಅಲ್ವಾ ಇವರ್ನ ಸೆರೆಯಾಗಿ ಹೋಗ್ತಾರಲ್ವಾ ಯಾರು ನಮ್ಮ ಬಾಬಿಲೋನ್ ರಾಜ್ಯದಲ್ಲಿ ಆಗ ಈ ವಿಷಯಗಳನ್ನ ನೋಡ್ಬೋದು ಅಲ್ವಾ ಹಲವಾರು ವಿಷಯಗಳನ್ನ ಆ ಒಂದು ಸಮಯದಲ್ಲಿ ನೋಡ್ಬೋದು ಅನ್ಯ ಜನಗಳ ಕಾಲ ಬಾಬಿಲೋನ್ ಹತ್ರ ಬಂದಂತ ಮೇಧೋ ಪರ್ಷಿಯ ಗ್ರೀಕ್ ರಾಜ್ಯಗಳಲ್ಲಿ ಇದಂತ ಒಂದು ಕಷ್ಟ ಯಾಕಂದ್ರೆ ರೋಮ್ ರಾಜ್ಯ ಆಗ್ತಾನೆ ಬರ್ತಾ ಇತ್ತು ರೋಮ್ ಜನ ರಾಜ್ಯದಲ್ಲಿ ಆ ಇಸ್ರೇಲ್ ಜನರಿಗೆ ತುಂಬಾ ಕಷ್ಟ ಇತ್ತು ಅಲ್ವಾ ರೋಮನರು ಇಸ್ರೇಲ್ ನ ಸೆರೆ ಹಿಡಿದಿದ್ರು ಅವ್ರನ್ನ ತುಂಬಾ ಕ್ರೂರವಾಗಿ ನಡೆಸಿದ್ರು ಕೂಡ ಇದಕ್ಕೆ ಎರೋದ್ ಅನ್ನುವಂತ ಒಂದು ರಾಜ್ಯ ಬರ ವ್ಯವಸ್ಥೆಯಲ್ಲಿ ಬರುತ್ತೆ ಈ ಎರೋದನ್ ಅನ್ನುವಂತ ವಿಷಯವನ್ನ ನೀವು ಎಲ್ಲಿ ನೋಡಕ್ಕಾಗಲ್ಲ ಅಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಎಲ್ಲೂ ನೋಡಲ್ಲ ಎರೋದನ್ ಅನ್ನುವಂತ ಒಂದು ವಿಷಯ ಏನಾಗುತ್ತೆ ನೀಟ್ ಟೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ಅದು ರೋಮ್ ರಾಜ್ಯರ ಅಧೀನದಲ್ಲಿ ಇರುವಂತ ರಾಜ್ಯವಾಗಿರುತ್ತೆ ಇಸ್ರೇಲ್ ರಾಜ್ಯ ಹಾಗೆರ್ಬೇಕಾದ್ರೆ ಅಲ್ಲಿ ತುಂಬಾ ಜನರನ್ನ ಕ್ರೂರವಾಗಿ ನಡೆಸಿರ್ಬೇಕು ಇನ್ನು ಧರ್ಮಶಾಸ್ತ್ರಕ್ಕೆ ತುಂಬಾ ಪರಿಸರ ಸದಸ್ಯರು ಸದಸ್ಯರೆಲ್ಲ ವೇಷ ಹಾಕೋರು ಯೇಸ ಕ್ರಿಸ್ತನ ಕಾಲದಲ್ಲಿ ನೋಡ್ಬೇಕಾದ್ರೆ ಸದಸ್ಯರ ಪರಿಸರ ನಟನೆ ಮಾಡುವರೆ ಆಯ್ತು ಅವ್ರದಲ್ಲ ಆದ್ರೆ ಈ ಸದಸ್ಯರ ಪರಿಸರ ಆರಂಭದಲ್ಲಿ ಇದ್ರು ನೋಡ್ರಿ ಅವರು ತುಂಬಾ ಪ್ರಾಮಾಣಿಕತೆ ಆಗಿದ್ರು ದೇವರ ನೀತಿಗೆ ವಿಧೇಯರಾಗಿದ್ರು ಶಾಸ್ತ್ರ ಗ್ರಂಥಗಳನ್ನ ಓದ್ತಾ ಇದ್ರು ಅಂತವ್ರಿಗೆ ತುಂಬಾ ಕಷ್ಟ ಕೂಡ ಬರ್ತಿದೆ ಹಾಗಾಗಿ ಇವರೆಲ್ಲರೂ ಅಲ್ವಾ ಏನಾಗಿದ್ರೆ ನಂಬಿಕೆಯಿಂದಲೇ ಕೆಲವರನ್ನು ಜನರು ಕಲ್ಲೆಸುದಕ್ಕೊಂದರು ಕೆಲವರನ್ನು ಗರಗಸಿಂದ ಕೊಯ್ದಕ್ಕೊಂದರು ನೋಡ್ರಿ ಹೇಗೆಲ್ಲ ಏನು ಹ್ಮ್ ದೇವ ದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿಲ್ಲ ಎಂದು ಕೆಲವರನ್ನ ಪ್ರೇರಿಸಿದರು ಕೆಲವರನ್ನ ಕತ್ತಿಯಿಂದ ಕೊಂದರು ಕೆಲವರು ಕೊರತೆ ಹಿಂಸೆ ಬಾಧೆಗಳನ್ನು ಅನುಭವಿಸುವಾಗಿದ್ದು ಕುರು ಈ ಮೇಕೆಗಳ ಚರ್ಮವನ್ನು ಹುಟ್ಟುಕೊಂಡವರಾಗಿ ತಿರುಗಾಡಿದ್ರು ಇನ್ನು ನಮ್ಮ ಎಲಿಯ ಎಲಿಶಿನ ಕಾಲದಲ್ಲಿ ನೋಡ್ಬೇಕಾದ್ರೆ ಒಂದು ಸ್ವಂತ ಒಳ್ಳೆ ಮನೆ ಇತ್ತ ಒಳ್ಳೆ ಒಂದು ಬ್ಲೆಸ್ಸಿಂಗ್ ಅಳಿತ ಅಂದ್ರೆ ಖಂಡಿತ ಆಗಿಲ್ಲ ಎಲಿಯನ ಕಾಲದಲ್ಲ ಹೆಂಗಿತ್ತಂದ್ರೆ ಓಡಿಸಿರ್ತಾರೆ ಆಹಾ ಬನ ಕಾಲದಲ್ಲಿ ಉಪ ಬರಗಾಲದಲ್ಲಿ ಅಲ್ಲಿ ಅಳಿತಾ ಇರ್ತಾರೆ ಅವ್ರು ಪಾಪ ಎಲ್ಲೂ ಊಟ ಇರಲ್ಲ ಒಂದ್ ಕಡೆ ಹೋಗಿ ಏನ್ ಮಾಡ್ತಾರೆ ಕಾಗ್ಲೆಗಳು ಕೂಡ ಊಟ ಊಟ ಕೊಡುತ್ತೆ ಅದರ ನಂತರ ಇರುವಂತ ವಿಷಯಗಳು ನಮ್ಗೆ ಗೊತ್ತಿದೆ ಹಾಗಾಗಿ ತುಂಬಾ ಕಷ್ಟವನ್ನು ಅನುಭವಿಸಿದ್ರೆ ತುಂಬಾ ಇದ್ದಾರೆ ಯಾಕೆಂದ್ರೆ ದೇವ್ರು ಕರೆದಂತ ಕಾರ್ಯ ಮೇಲೆ ಅವ್ರಿಗೆ ನಂಬಿಕೆ ಇತ್ತು ಅದರಿಂದ ಈ ಭೂಮಿಯಲ್ಲಿ ಏನೇ ಕಷ್ಟಗಳು ಬಂದ್ರೂ ಅದನ್ನು ಅನುಭವಿಸಿಕೆ ಅಲ್ಲ ಇಲ್ಲಿ ಬರೆಯುವಂತ ಹಲವಾರು ಘಟನೆಗಳು ಯಾವುದೋ ಕೆಲವೊಂದು ವ್ಯಕ್ತಿಗಳನ್ನ ಸೂಚಿಸ್ತಾ ಇದೆ ಸತ್ಯವೇದಲ್ಲಿ ಅವರ ವಿಷಯಗಳನ್ನ ತಗೊಂಡು ಏನ್ ಮಾಡಿದಾರೆ ಇಲ್ಲಿ ಅಪ್ಪ ಸ್ವಲ್ಪ ಇದನ್ನ ಮೆನ್ಷನ್ ಮಾಡ್ತೀವಿ ನೋಡಿ ಇವ್ರು ಈ ರೀತಿ ಆಗಿದ್ದಾರೆ ರೀತಿ ಕಷ್ಟಪಟ್ಟಿದ್ದಾರೆ ಅವರೆಲ್ಲ ಕೂಡ ಯಾವ ರೀತಿ ಏನಕ್ಕೋಸ್ಕರ ಅಂದ್ರೆ ನಂಬಿಕೆಯ ಮೂಲಕವಾಗಿ ಅಲ್ವಾ ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಗುಣಿಗಳಲ್ಲಿ ಅಳೆಯುವರಾಗಿದ್ದರು ನೋಡ್ರಿ ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿಯ ಎಸ್ ಸೌರ್ಯರೆ ಈ ಭೂಮಿಯಲ್ಲಿ ತುಂಬಾ ಭಯಂಕರವಾಗಿ ಕಷ್ಟವನ್ನು ಅನುಭವಿಸುವಂತ ಎರಡು ಜನಾಂಗ ಇದ್ದಾರೆ ಒಂದು ನಿಜವಾದ ಇಸ್ರೇಲ್ ಜನರು ಇನ್ನೊಂದು ನಿಜವಾದ ಕ್ರೈಸ್ತರು ಯಾಕಂದ್ರೆ ಇವರಿಬ್ರಿಗೂ ಈ ಭೂಮಿ ಸೆಟ್ ಆಗ್ತಾ ಇಲ್ಲ ಯೋಗ್ಯ ಸ್ಥಳನೇ ಅಲ್ಲ ಅಲ್ವಾ ಅಬ್ರಹ್ಮಣ ತಗೊಳ್ರಿ ಅಲಮಾರಿ ಆಗಿರ್ತಾರೆ ಗುಡಾರವಾಸಿಯಾಗಿರ್ತಾರೆ ಎಲ್ಲಾದ್ರು ಓಡಿಸ್ತಾರೆ ರಾಜ ಒಂದ್ ಕಡೆ ಓಡಿಸ್ತಾರೆ ಅಭಿಮೇಲಕ್ ಒಂದ್ ಕಡೆ ಓಡಿಸ್ತಾರೆ ಹೀಗೆ ಜನ ಅಲ್ಲಿ ಅಳಿತಾ ಇರ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ನೆಲೆಯಾದ ಒಂದು ದೇಶನೇ ಇಲ್ಲ ನೋಡ್ರಿ ಇವತ್ತಿನವರೆಗೂ ಇಸ್ರೇಲ್ ಜನರನ್ನ ಬಿಡ್ತಾ ಇಲ್ಲ ಸುಮ್ಮನೆ ಹೋಗಿ ಅಲ್ವಾ ಇವತ್ತಿಗೂ ಇಡೀ ಪ್ರಪಂಚ ಅವ್ರಿಗೆ ಏನಾದ್ರು ಒಂದು ಮಾಡ್ತಾ ಇದೆ ಅವ್ರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ ಅಲ್ವಾ ನೋಡ್ರಿ ಯಾಕೆ ಅಂದ್ರೆ ಪ್ರಿಯ ದೇವರು ವಾಗ್ದಾರ ಮಾಡಿದಂತ ಒಂದು ವಿಷಯ ಬರ್ ಬರೋವರೆಗೂ ಅವರು ಏನಾಗಲ್ಲ ಅಲ್ಲಿ ಸಂಪೂರ್ಣ ಒಂದು ಸಮಾಧಾನದಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಹಾಗಾಗಿ ಈ ಲೋಕ ಯೋಗ್ಯ ಸ್ಥಳವಲ್ಲ ಈ ಲೋಕ ಅನ್ನೋದು ಯಾವ್ದನ್ನ ಸೂಚಿಸ್ತಾ ಇದೆ ಅಂದ್ರೆ ಎರಡನೇ ಲೋಕವನ್ನು ಸೂಚಿಸ್ತಾ ಇದೆ ಅಂದ್ರೆ ಅವ್ರಿಗೆ ಯೋಗ್ಯವಾದ ಸ್ಥಳ ಎಲ್ಲಿದೆ ಯಾವ ಲೋಕದಲ್ಲಿ ಇದೆ

ಅವರು ತಮ್ಮ ದೇಶದ ಕಾಡು ಬೆಟ್ಟಿಗಳ ಗವಿಗಳಲ್ಲಿ ಕುಣಿಗಳಲ್ಲಿ ಅಳೆಯುವರಾಗಿದ್ರು ನೋಡಿ ನಾವು ಲಾಸ್ಟ್ ಟೈಮ್ ಕೂಡ ಓದಿದ್ವಿ ಅಬ್ರಾಹ್ಮ್ ಬಗ್ಗೆ ಎಂತ ಒಂದು ಶ್ರೀಮಂತನಾಗಿದ್ರು ಕೂಡ ಅವರನ್ನ ಮನೆ ಕಟ್ಕೊಂಡು ವಾಸ ಮಾಡ್ಲಿಲ್ಲ ಅಲ್ವಾ ಅದಕ್ಕೆ ನೋಡ್ತೀವಿ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಸೊ ತುಂಬಾ ಮುಖ್ಯವಾದಂತ ಒಂದು ಪಾಯಿಂಟ್ ಅರ್ಥವಾಗ್ತಿದ್ಯಾ ಸರಿ ಇಸ್ರೇಲ್ ಜನರಿಗೆ ದೇವರು ಏನ್ ವಾಗ್ದಾನ ಮಾಡಿದ್ರು

ಅಂತ ಕೊಡ್ತೀನಿ ಅಂತ ಹೇಳಿದ್ರು ಮಾಡ್ತಾರೆ ಬೇರೆ ವಾಗ್ದಾನ ಮಾಡಿದ್ರು ಅಲ್ವಾ ಮುಖ್ಯವಾಗಿ ಇಸ್ರೇಲ್ ಜಿಲ್ಲೆಗೆ ವಾಗ್ದಾನ ಮಾಡಿದ್ದು ಎರಡು ವಿಷಯ ಒಂದು ರಾಜ ಇನ್ನೊಂದು ರಾಜ್ಯ ಅಲ್ವಾ ಒಂದು ಸಂತತಿ ಇನ್ನೊಂದು ದೇಶ ಇದೇ ಅವ್ರು ಮುಖ್ಯವಾಗಿ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮಲ್ಲಿ ಒಬ್ಬ ಸಂತತಿ ಹುಟ್ಟತಾರೆ ಅಲ್ವಾ ನಿಮ್ ಏನ್ ಮಾಡ್ತೀರಾ ನಿಮ್ಮನ್ನ ಎಲ್ಲ ಬಿಡು ಬಿಡುಗಡೆ ಮಾಡುವಂತ ಒಂದು ನಂಬಿಕೆನ ದೇವರೇ ಮಾಡಬೇಕು ಮತ್ತೆ ನಿಮಗೆ ಒಂದು ದೇಶವನ್ನು ಕೊಟ್ಟು ಹಾಗಾಗಿ ಸುಮಾರು ಈ ಒಂದು ಏಸು ಸಿಕ್ಸ್ ನಂತರ ಎರಡು ಸಾವಿರ ವರ್ಷಗಳಾದ್ರೂ ಕೂಡ ಅವ್ರಿಗೆ ಇದೆರಡು ಇನ್ನೂ ಸಿಕ್ಲಿಲ್ಲ ಇನ್ನೂ ಆ ಸಂತತಿಯನ್ನ ಕಣ್ಣಕ್ಕಾಗ್ಲಿಲ್ಲ ಅವ್ರಿಗೆ ಇನ್ನೂ ಏನ್ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ ಆ ದೇಶದಲ್ಲಿ ಸ್ವತಂತ್ರವಾಗಿ ಸಮಾಧಾನದಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ ಅಲ್ವಾ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಯಾಕೆ ಹೋಗಲಿಲ್ಲ ಅಂದ್ರೆ

ಎಲ್ಲರೂ ಕೂಡ ಅದು ದೇವರು ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾರೆ ಅಂತ ಮಾಡಿದಾರೆ ಆದ್ರೆ ದೇವರು ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ವಾಕ್ಯ ನೋಡಿ ಇಬ್ಬರೇ ಅನಂದನೇ ಅಧ್ಯಯ ನಲವತ್ತನೇ ವಾಕ್ಯ ನೋಡಲಿ ಇಬ್ಬರಿ ಅಧ್ಯಯ ದೇವರು ನಮಗೋಸ್ಕರ ವಿಶೇಷವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಕೇಳಿರ್ತೀರಾ ಈ ವಾಕ್ಯವನ್ನ ತುಂಬಾ ಬಾರಿ ಕೇಳಿರ್ತೀರಾ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿಸ್ತೀರ ಏನ್ ಅರ್ಥ ಈ ಮಾತಿನ ಅರ್ಥ ಈ ವಾಕ್ಯದ ಅರ್ಥವೇನು ಹೇಳಿ ವಾಕ್ಯದ ಅರ್ಥವೇನು ಎಕ್ಸ್ಪ್ಲೈನ್ ಮಾಡಿ ಯಾರಾದ್ರೂ ಅಂದ್ರೆ ಇಸ್ರಾಯಲ್ ಹ್ಮ್ ನಂಬಿಕೆ ಮೂಲಕ ಒಳ್ಳೆ ಹೆಸರನ್ನು ಅವರು ಸಂಪಾದಿಸಿದ್ರು ವಾಗ್ದಾನದ ಫಲವನ್ನು ಅವರು ಕಾಣಲಿಲ್ಲ ಹೊಂದಲಿಲ್ಲ ಹ್ಮ್ ದೇವರು ಅವ್ರು ಅಂದ್ರೆ ದೇವ್ರು ನಮ್ಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವ್ರಿಗೆ ಸಿದ್ಧಿಗೆ ಬರಬಾರ್ದು ಇಸ್ರಾಯೇಲ್ರು ವಾಗ್ದಾನ ಫಲ ಅಂದ್ರೆ ನಮ್ಗೆ ಒಂದೇ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಸೆಲೆಕ್ಷನ್ ಇಸ್ರೇಲ್ ಇಲ್ಲ ಅದನ್ನ ಅವರು ಬಿಟ್ಟಿದ್ದಾರೆ ಹ್ಮ್ ಇಲ್ಲದೆ ಕ್ರೈಸ್ಟ್ ಬರ್ಬೇಕಾಗಿತ್ತು ಕ್ರೈಸ್ಟ್ ಸಾಕ್ರಿಫೈಸ್ ಆದ್ಮೇಲೆ ಅವ್ರ ಕ್ರೈಸ್ಟ್ ಮುಖಾಂತರ ನೋಡಿ ಇಲ್ಲಿ ಇರೋದು ಇಸ್ರೇ ಇಲ್ಲಿ ಒಂದು ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಇದು ಸಾವಿರ ವರ್ಷ ಆಳ್ವಿಕೆಯಲ್ಲಿ

நோடி இது இடீ பிரபஞ்ச சாயிர வர்ஷ்யா இசிரேல் ரீஸ்டோர் அந்த இசிரேல் ஜன மாத்திர அது பிரபஞ்ச இடீலோக்கூட் அதனால எல்லா எல்லா ஒட்டிங்க இசிரேல் ஜன அவருல் இவ்வளே யாரில் இசிரேல் ஜன இல் லோக்கி யாதே நம்பிக்கை கரெக்டா ரெட்சி ಇಸ್ರೇಲ್ ಜನರಿಗೆ ಯಾರ ಮೂಲಕ ಅಂದ್ರೆ ಅದ್ಮೇಲೆ ಒಂದಿದೆ ಗ್ರೇಟ್ ಕಂಪನಿ ಅಂತಿದೆ ಮಹಾಸಮೂಗ್ರ ಇದೆ ಆಮೇಲೆ ಎಕ್ಸ್ ಅಂತ ಇವ್ರು ನೋಡಿ ಅದು ಸಭೆ ಮತ್ತೆ ಸಭೆಯಲ್ಲಿ ಕಂಪ್ಲೀಟ್ ಆಗಲ್ಲ ಯಾಕೆಂದ್ರೆ ಇವರು ಭೂಮಿಯ ಸಮುದ್ರದ ಉಸುಬಿನಂತೆ ಅಂದ್ರೆ ಭೂಮಿಯ ಒಂದು ಕರೆಗೆ ಕರೆಯಲ್ಪಟ್ಟರು ಸಾವಿರ ವರ್ಷ ಆಳ್ವಿಕೆ ಭೂಮಿ ಆಳ್ವಿಕೆ ಮಾಡೋರು ಆದ್ರೆ ಇವರಿಗೆ ಎಲ್ಲಿಂದ ದೇವರ ಒಂದು ಆಜ್ಞೆಗಳು ಬರ್ಬೇಕು ಎಲ್ಲಿಂದ ದೇವರ ಪ್ರಮಾಣಗಳು ಬರ್ಬೇಕು ಅಂತ ಇವ್ರ ಮೇಲಿಂದ ಈ ಗೌರ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ರಿಸ್ತನು ಒಂದು ಹೆಡ್ ಆಗಿರ್ತಾರೆ ಗೌರ್ಮೆಂಟ್ ಸಾವಿರ ವರ್ಷ ವಿಕಲ್ ಒಂದು ಗೌರ್ಮೆಂಟ್ ಇರುತ್ತ ಒಂದು ಸರ್ಕಾರ ಇರ್ಕ ಇರುತ್ತಾ ಆ ಸರ್ಕಾರದಲ್ಲಿ ತುಂಬಾ ಮೇಲಿನ ಸ್ಥಾನದಲ್ಲಿ ಇರೋದು ಯಾರ ಕರ್ತನಾ ದೇಶ ಅಂದ್ರೆ ತಂದೆ ದೇವರ ಇದ್ರೆ ಅವರು ಕರ್ತನ ದೇಶ ಕೈಯಲ್ಲಿ ರಾಜ್ಯ ಭಾರಣ ಈಗ ಈಗ ಆಡಳಿತ ಮಾಡುದು ಅಧಿಕಾರ ಮಾಡುದಲ್ಲ ಕರ್ತನಾ ದೇಶ ಗೌರ್ಮೆಂಟ್ ಅವ್ರದೇ ಸರ್ಕಾರ ಅವ್ರದೇ ಈಗ ಅವರು ಅವ್ರ ಮೇಲಿನ ಹಂತದಲ್ಲಿ ಇರ್ತದೆ ಅವರ ಒಂದು ಪ್ರತಿಯೊಂದು ವಿಷಯನೂ ಯಾರಿಗೆ ಬರುತ್ತೆ ಅಂದ್ರೆ ಸಭೆಗೆ ಬರುತ್ತೆ

ನಂಬಿಕಸ್ತ ವೀರ ಅಂತ ಬಂದಾಗ ಆ ನಂಬಿಕಾಸ್ತ ವೀರ ಏನ್ ಮಾಡ್ತಾರೆ ಇಡೀ ಲೋಕಕ್ಕೆ ದೇವರು ಕೊಟ್ಟಂತ ಒಂದು ಆತ್ಮೀಯ ಪ್ರಕಾರವಾಗಿ ಮಾಡ್ತಾರೆ ಎಲ್ಲಿದೆ ವಾಕ್ಯ ಇದು ವಾಕ್ಯ ಇದೆ ಬೈಬಲಲ್ಲಿ ನಾನು ಬಾಡ ಹೇಳ್ತಾ ಇದ್ದೀನಿ ವಾಕ್ಯ ಇದೆ ಅಂತ ತಾನೆ ಹೋದ್ರೆ ಐಶಯ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಹೋದ ಮತ್ತು ವಿಷಯವಾಗಿಯು ಅಮ್ಮಾಚನ ಮಗನಾದ ಎಸಯನ ಕಡೆಗೆ ಬಂದ ಅಂತ್ಯ ಅಂತ್ಯಕಾಲದಲ್ಲಿ ಯೋಹುವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತ ಉನ್ನತವಾಗಿಯೂ ಬೆಳೆದು ನೆಲೆಗೊಳ್ಳುವುದು ಆಗ ಸಕಲ ದೇಶ ದೇಶಗಳವರು ಅದರ ಕಡೆಗೆ ಪ್ರಭಾವಗಳಂತೆ ಬರುವರು ಹೊರಟು ಬಂದು ಬಹು ಜನಾಂಗದವರು ಬನ್ನಿರಿ ಯಹೋನ ಪರ್ವತಕ್ಕೆ ಯಾಕೋವಿರ ದೇವರ ಮಂದಿರಕ್ಕೆ ಹೋಗೋಣ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದ್ವಾರಗಳಲ್ಲಿ ನಡೆಯುವೆವು ಎಂದು ಹೇಳುವರು ಯಾಕಂದರೆ ಚೋನಿನಿಂದ ಧರ್ಮ ಉಪದೇಶವು ಎರಸಿಲೆಮಿನಿಂದ ಯಹೋವನ ವಾಕ್ಯವು ಹೊರಡುವವು ನೋಡ್ರಿ ಅಂತ್ಯ ದಿನದಲ್ಲಿ ಕರ್ತನ ಆಲವು ಬರುವುದು ಗುಡ್ಡೆಗಳಿಗಿಂತ ಎತ್ತರವಾಗಿ ನೋಡಿ ಈ ರೀತಿ ಇದೆ ಈ ಪಿರಾಮಿಡ್ ಸ್ಟ್ರಕ್ಚರ್ ಅಲ್ಲಿ ಇದೆ ದೇವರು ಒಂದು ರಾಜ್ಯ ಒಂದು ಸಿಸ್ಟಮೆಟಿಕ್ ಆಗಿ ದೊಡ್ಡ ಒಂದು ಗೌರ್ಮೆಂಟ್ ಆಗ್ಬಿಟ್ಟಿದೆ ಈಗ ಗೌರ್ಮೆಂಟ್ ಒಂದೇ ಒಬ್ಬ ಒಬ್ಬೇ ರಾಜ ಹಲವಾರು ಜೊತೆಗಾರರು ಇದಾರೆ ಅವರಿಗೆ ಅಲ್ವಾ ಆ ರಾಜ್ಯ ಬರದಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ ಇದಾರಲ್ವಾ ಇವತ್ತು ನಮ್ಮ ಎಮ್ ಎಲ್ ಎಂ ಪಿ ಎಲ್ಲ ಕುತ್ಕೊಂತರಲ್ಲ ದೊಡ್ಡ ಇದರಲ್ಲಿ ಆತರ ಒಂದ್ ದೊಡ್ಡ ಇದರಲ್ಲಿ ಒಂದ್ ಲಕ್ಷ ನಲತ್ತ್ ನಾಲ್ಕು ಸಾವಿರ ಜನ ಇದಾರೆ ಅವ್ರಿಗೆ ಜೊತೆಗಾರರಾಗಿ ಏನಾಗಿದ್ದಾರೆ ಅಂದ್ರೆ ಆತ್ಮಿಕ ರೀತಿಯಲ್ಲಿ ಇರುವಂತಹ ಮಹಾಸಮೂಹ ಇದೆ ದೂತ್ರಿ ಇದಾರೆ ನೆಕ್ಸ್ಟ್ ಈಗ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಮಾಡ್ತಿದ್ರೆ ಇಸ್ರೇಲ್ ಇದಾರೆ ನೋಡ್ರಿ ಅದಕ್ಕೆ ವಾಕ್ಯ ಹೇಳ್ತಿದ್ರೆ ಆಲಯದ ಪರ್ವತ ಗುಡ್ಡಗಳಿಂದ ಎತ್ತರವಾಗಿ ಪರ್ವತ ತುದಿಯಲ್ಲಿ ನೆಲವಾಗಿ ನೆಲೆಯಾಗಿರುವುದು ಎಲ್ಲ ಜನಗಳು ಅದರ ಕಡೆಗೆ ತಂಡ ತಂಡವಾಗಿ ಬರುವ ಎಲ್ಲಾ ಜನಾಂಗ ಬರ್ತಾ ಇದ್ರೆ ಇಲ್ಲಿ ಬರ್ತಾ ಇದ್ರೆ ನೋಡಿ ಇಲ್ಲಿ ಬರ್ತಾ ಇದ್ರೆ ಡಬ್ಲ್ಯೂ ಇದೆಯಾ ಇಲ್ಲಿ ಬರ್ತಾ ಇದ್ರೆ ಅಲ್ವಾ ಆಗ ಬನ್ನಿರಿ ಕರ್ತನ ಪರ್ವತಕ್ಕೂ ಯಾಕೋಬನ ಹೋಗೋಣ ದೇವಾಲಯಕ್ಕೆ ಹೋಗೋಣ ಅದನ್ನ ತನ್ನ ಮಾರ್ಗ ನಮಗೆ ಬೋಧಿಸ್ ಯಾಕಂದ್ರೆ ನಮ್ಗೆ ಬೇರೆ ಮಾರ್ಗ ಇಲ್ಲ ಬೇರೆ ಮಾರ್ಗ ಇದೆಯಾ ಇವತ್ತೆರಡು ಮಾರ್ಗ ಇದೆ ಇವತ್ತು ತಿಕ್ಕಟ ದರಿ ಬೇಕಾದ್ರೆ ಹೋಗಿ ಇಲ್ಲ ವಿಶಾಲವಾದ ದಾರಿ ಬೇಕಾದ್ರೆ ಹೋಗಿ ಅವತ್ತೇನಿದೆ ಮಾರ್ಗ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಏನ್ ಮಾರ್ಗ ಇದೆ ಮಾರ್ಗ ರಾಜಮಾರ್ಗ ಒಂದೇ ಒಂದ್ ಮಾರ್ಗ ತಾನೆ ನಡಿಬೇಕಾದ್ರೆ ಮಾರ್ಗದಲ್ಲಿ ಮಾತ್ರ ನಡಿಬೇಕು ಇಲ್ಲಾಂದ್ರೆ ಮಾರ್ಗನೇ ಇಲ್ಲ ಕರೆಕ್ಟಾ ತನ್ನ ಮಾರ್ಗ ಅಂದ್ರೆ ದೇವರು ಓಪನ್ ಮಾಡಿರೋ ಮಾರ್ಗ

ಓಕೆ ಅದೇ ರೀತಿ ಅನ್ನೋದು ಭೂಮಿಯಲ್ಲಿರುವಂತಹ ಇಸ್ರೇಲ್ ಜನರ ಅವಾಗ ಏನ್ ಮಾಡ್ಬೇಕು ಮೊದಲು ಚಿವನಿಂದ ಏನ್ ಮಾಡ್ಬೇಕು ಎಲ್ಲಿ ಬರ ಏನ್ ಬರ್ಬೇಕು ಚಿವನಿಂದ ನ್ಯಾಯ ಪ್ರಮಾಣ ಏನ್ ಮಾಡ್ಬೇಕು ಅನ್ನೋಂತ ವಿಷಯ ಬರುತ್ತೆ ಅದು ಇಸ್ರೇಲ್ ಜನರಿಗೆ ಡೈರೆಕ್ಟ್ ಆಗಿ ಬರುತ್ತೆ ಮನುಷ್ಯರ ಹತ್ರ ಕನೆಕ್ಟ್ ಕನೆಕ್ಷನ್ ಇಲ್ಲ ಇಸ್ರೇಲ್ ಜನರ ಅಂದ್ರೆ ಆಗಿರುವಂತ ಇಸ್ರೇಲ್ ಜನರ ಹತ್ರ ಬರುತ್ತೆ ನಂಬಿಕಾಸ್ತ್ರ ವೀರ ಹತ್ರ ಬರುತ್ತೆ ಅವ್ರೇನ್ ಮಾಡ್ತಾರೆ ಅಲ್ಲಿಂದ ಏನ್ ಪಡ್ಕೊಂಡಿರ್ತಾರೋ ಅದನ್ನ ಭೂಮಿಯಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ತಾರೆ ಒಂದೇ ಒಂದು ಗೋರ್ಮೆಂಟ್ ಮೇಲಿಂದ ಏನ್ ಆರ್ಡರ್ ಬಂದಿದ್ಯೋ ಅದೇ ರೀತಿ ಎಲ್ಲ ಫಾಲೋ ಮಾಡೋದು ಇಲ್ಲೊಂದು ರೂಲ್ಸ್ ಅಲ್ಲೊಂದು ರೂಲ್ಸ್ ಏನು ಇಲ್ಲ ಒಂದೇ ರೂಲ್ಸ್ ಒಂದೇ ಸಿಸ್ಟಮ್ ಅಲ್ವಾ ನೋಡ್ರಿ ಈ ವಿಷಯವನ್ನ ಇವತ್ತು ಯಾಕೆ ನಾವು ಈಗ ಯಾಕೆ ಓದಕ್ಕೆ ಹೋಗ್ತಿದೀವಿ ಅಂದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಗೋರ ಸಗುರ್ಯ ಇಲ್ಲಿ ಗಮನಿಸ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಇಸ್ರೇಲ್ ಜನಗೆ ಮಾಡದಂತ ವಾಗ್ದಾನ ಒಂದು ಸಂತತಿ ಇನ್ನೊಂದು ದೇಶ ಎರಡು ಕೂಡ ಅವ್ರಿಗೆ ಸಿಗೋದು ಯಾವಾಗ ಅಂದ್ರೆ ಸಾವಿರ ವರ್ಷ ಆಗಿ ಆತನಿಲ್ಲದೆ ಅಂದ್ರೆ ಸಂತತಿ ಇಲ್ಲದೆ ಅವ್ರ ಏನಾಗಲ್ಲ ಕಂಪ್ಲೀಟ್ ಆಗಲ್ಲ ದೇಶ ಇಲ್ಲದೇನೆ ಕಂಪ್ಲೀಟ್ ಆಗಲ್ಲ ಆದ್ರೆ ರಾಜ್ಯವನ್ನ ಕೊಡುವಂತ ಅಧಿಕಾರ ಇರೋದು ರಾಜನ ಕೈಯಲ್ಲಿ ಮಾತ್ರ ರಾಜ ಬಂದ್ರ ಮಾತ್ರ ಅವ್ರಿಗೆ ರಾಜ್ಯ ಸಿಗುತ್ತೆ ಯಾವಾಗ ರಾಜನನ್ನು ಅವ್ರು ಅಂಗೀಕರಿಸ್ತಾರೋ ಅವಾಗ ಮಾತ್ರ ಅವ್ರಿಗೆ ರಾಜ್ಯ ಸಿಗುತ್ತೆ ಅಲ್ಲಿವರೆಗೂ ರಾಜ್ಯನೂ ಸಿಗಲ್ಲ ಆ ಇದೇ ರೀತಿ ಇರ್ತಾರೆ ಅಂದ್ರೆ ರಾಜ್ಯ ಯಾಕೆ ಇಲ್ಲಿದೆ ಸಭೆ ಕೈ ಇದೆ ಯೇಸು ಕ್ರಿಸ್ತನ ಅಲ್ವಾ ಹ ಆಗಿರ್ಬೇಕಾದ್ರೆ ಸಭೆ ಮತ್ತೆ ಯೋಸನ ಓಟನ್ ಓಡದೇ ಇಲ್ಲ ಅಂದ್ರೆ ಕರ್ತನಾದ ಯೋಸನ ಓದದ ಮೇಲೆ ಸಭೆಯ ಓಟನ್ ಓಡದೇ ಇದ್ರೆ ಇಡೀ ಲೋಕಕ್ಕೆ ಇಸ್ರೇಲ್ ಜನರಿಗೆ ಮುಖ್ಯವಾಗಿ ರಕ್ಷಣೆ ಕೊಡಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಪಾಯಿಂಟ್ ಅಂದ್ರೆ ನಾವಿಲ್ಲದೆ ಅವ್ರು ಪೂರ್ಣರಾಗದಂತೆ ಸೊ ಅಂದ್ರೆ ದೇವ್ರ ಏನ್ ಮಾಡಿದ್ರೆ ಅವ್ರ ಪ್ಲಾನ್ ಅಲ್ಲಿ ಇದನ್ನೇ ಮೊದ್ಲಿ ಇಟ್ಟಿದ್ದಾರೆ ನೀವು ಓಟವನ್ನು ಓಡ್ ಮುಗಿಸ್ರಿ ಆದ್ರೆ ನಿಮಗೆ ಮೇಲಿರುವಂತವರು ನಿಮ್ಮ ನಂತರ ಓಟವನ್ನು ಮುಗಿಸ್ತಿ ಅವ್ರ ಅಲ್ಲಿ ಹೋಗ್ತಾರೆ ಅದಾದ ನಂತರ ನೀವು ಬಂದು ಏನ್ ಮಾಡ್ರಿ ಆ ಆಶ್ರೋದಲ್ಲಿ ಸೇರ್ಕೊಳ್ಳಿ ಅಂದ್ರೆ ನೀವು ಸಮುದ್ರದ ಉಸಿಬಿನಂತೆ ಈ ಭೂಮಿಗೆ ಸಂಬಂಧಪಟ್ಟಂತ ರಾಜವರ್ಗದವರಾಗಿ ಬಲಿಷ್ಠರಾಗಿ ನನ್ನ ನೀತಿನ ಅನುಸರಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ನಂಬಿಕಸ್ಥ ವೀರರಾಗಿ ಮಾರ್ಪಡ್ರಿ ನೀವು ಅದು ನಿಮಗೆ ಕೊಟ್ಟಿರುವಂತಹ ಒಂದು ಕೆಲಸ ಒಂದು ಜವಾಬ್ದಾರಿ ಅದನ್ನು ಮೇಲೆ ಇನ್ನೊಂದು ಕೂಟ ಇದೆ ಇನ್ನೊಂದು ಗುಂಪಿದೆ ಸಭೆ ಅನ್ನುವಂತ ಚಿಕ್ಕ ಹಿಂಡು ಇದೆ ಅದು ನೀವು ಓಡಿದಂತ ಅದೇ ದಾರಿಯಲ್ಲಿರುವಂತಹ ವಿಷಯಗಳನ್ನ ಪಾಠವನ್ನ ಕಳಿತು ಮೇಘದೋಪಾದಿಲ್ಲಿ ಇರುವಂತ ಇಷ್ಟು ದೊಡ್ಡ ಇರುವಂತಹ ಪಾಠವನ್ನು ಕಲಿತು ಅವ್ರು ಏನ್ ಮಾಡ್ತಾರೆ ಓಟವನ್ನು ಓಡ್ ಮುಗಿಸ್ತಾರೆ ಅವರೇ ಆ ಕಾಶ್ ನಕ್ಷತ್ರಗಳಂತ ಇರುವವ್ರು ಅವ್ರ ರೆಡಿ ಆಗ್ಬಿಟ್ರೆ ಅವರ ಮೂಲಕ ನಿಮ್ಗೆ ನಿಮ್ಮನ್ನ ರೆಡಿ ಮಾಡ್ಬೋದು ಯಾಕಂದ್ರೆ ಆ ಜೀವನ ಇಲ್ಲದೇ ಏನ್ ಮಾಡಲ್ಲ ಧರ್ಮಶಾಸ್ತ್ರವನ್ನು ಕೊಡಕ್ಕಾಗಲ್ಲ ನಿಮ್ಗೆ ಯಾರು ಕೊಡ್ತಾರೆ ಯಾರ್ ಗೈಡ್ ಮಾಡ್ತಾರೆ ಯಾರು ರಾಜ್ಯ ಬರ ಮಾಡ್ತಾರೆ ಅದು ಅವ್ರ ಹತ್ರನೇ ಇರುತ್ತೆ ಅವ್ರು ಓಡ್ ಮುಗಿಸ್ಬೇಕು ಅವ್ರ ಓಟವನ್ನು ಓಡಿ ಮುಗಿಸಬೇಕು ಮುಗಿಸ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾರಂತ ಮಾತೇನಂದ್ರೆ ನಾವಿಲ್ಲದೆ ಯಾರಿಲ್ಲದೆ ಸಭೆ ಇಲ್ಲದೆ ನಂಬಿಕಸ್ಥ ವೀರ ಏನಾಗಲ್ಲ ಅವರು ಆಗಲ್ಲ ಹೇಳ್ತಲ್ವಾ ನಂಬಿಕಸ್ಥ ವೀರರು ನಮಗಿಂತ ಅವ್ರು ಹೋಗಿದ್ರು ಕೂಡ ಆದ್ರೆ ಸಭೆ ಎರಡನೇ ಹಂತದಲ್ಲಿ ಬಂದಿದ್ರು ಕೂಡ ಮೊದ್ಲೆ ಒಂದು ರಕ್ಷಣೆ ಯಾರಿಗೆ ಇಟ್ಟಿದ್ದಾರೆ ದೇವರು ನಮಗೋಸ್ಕರ ಏನಪ್ಪಾ ನಾವು ಯೋಚನೆ ಮಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಆ ಅವರ ಸ್ಯಾಕ್ರಿಫೈಸ್ ಅವರ ಬಳಿಗಳನ್ನ ನೋಡ್ತಾರೆ ಅವ್ರು ಪಟ್ಟಿರುವಂತ ಕಷ್ಟಗಳನ್ನ ನೋಡ್ತಾರ ದೇವ್ರ ಮಕ್ಕಳು ನಾವು ಇವತ್ತು ಅವ್ರಿಗಿಂತ ಮೇಲಿನ ಸ್ಥಾನಕ್ಕೆ ಕರೆಯಲ್ಪಟ್ಟಿದೀವಿ ಅಂದ್ರೆ ನಮ್ಮ ಸ್ಯಾಕ್ರಿಫೈಸ್ ನಮ್ಮ ಬಳಿಗಳು ಕೂಡ ಹೇಗಿರ್ಬೇಕಾಗುತ್ತೆ ಕರೆಕ್ಟ್ ಅಲ್ವಾ ನಾವು ದೇವ್ರಿಗೆ ಅರ್ಪಣೆ ಮಾಡುವಂತ ಒಂದು ವಿಷಯನ ದೇವ್ರಿ ಹೇಗೆ ಇದು ನೋಡ್ತಾರೆ ಯಾವ ಅಲ್ಲಿ ಇದು ನೋಡ್ತಾರೆ ನಾವು ಆ ಸಭೆ ಆಗಿದ್ದೀವಿ ಅಂತ ಮಾತ್ರಕ್ಕೆ ಸಭೆಯಾಗಿ ಬೈಬಲ್ ಶೋಲ್ ಸಾಕುಬಿಟ್ಟಿದೀವಿ ಕಾನ್ಸುಲೇಷನ್ ಆಗ್ಬಿಟ್ಟಿವಿ ಅಂತ ಮಾತ್ರಕ್ಕೆ ನಾವು ಒಂದ್ ಲಕ್ಷ ನಾಲ್ಕು ಸಾವಿರ ಜನ ಆಗಿಬಿರ್ತಿವಾ ನಾನು ಕಾನ್ಫಿಗರೇಷನ್ ಆಗಿಬಿدಿನಿ ಕರೆಕ್ಟ್ ಅಲ್ವಾ ನಾನು ದೇವರತ್ರ ಒಪ್ಪಿಸ್ಕೊಂಡ ಬಿಡಿನಿ ಅಂದಿದ್ ಮಾತ್ರಕ್ಕೆ ನಾವು ಸಭೆ ಆಗಿಬಿರ್ತಿವಾ ಮತ್ತೇನ್ ಮಾಡ್ಬೇಕು ಏನು ಮಾಡಬೇಕು ನಾವು ನಮ್ಮ ನಮ್ಮ ನೆರೆವರೆಸ್ಬೇಕು ಅಲ್ವಾ ವರ್ಷ ಎರಡು ವರ್ಷ ಇದೆ ಎಷ್ಟು ಎಲ್ಲಿದೆ ಎಷ್ಟು ವರ್ಷ ಇದೆ

ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಅಂತ ಸಂಕಲ್ಪಿಸಿದನು ನಾವಿಲ್ಲದೆ ನಾವು ಅಂತ ಮಾತು ಯಾರೊಬ್ರು ದೇವರ ಜೊತೆಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಮರಣದವರೆಗೆ ಅದನ್ನ ಒಡಂಬಡಿಕೆನ ಕಾಪಾಡ್ಕೊಳ್ತಾರೋ ಅವರಿಗೆ ಮಾತ್ರ ಅನ್ವಯವಾಗುತ್ತೆ ಈಗ ನಾನು ಯೋಚನೆ ಮಾಡ್ಬೇಕಾಗದು ನಾವಿಲ್ಲದೆ ನಾವು ಅನ್ನಂತ ಪಟ್ಟಿಯಲ್ಲಿ ನಾನಿದೀನಾ ಬರೀ ಹನಂದನ ದೇಹದಲ್ಲಿ ಇಷ್ಟು ಜನ ಪಟ್ಟಿಯಲ್ಲಿ ಬಂದ್ಬಿಟ್ರು ಈಗ ಇನ್ನೊಂದು ಪಟ್ಟಿ ಒಂದಿದೆ ರೆಡಿ ಆಗ್ತಿದೆ ಆ ಪಟ್ಟಿನಪ್ಪ ಅಂದ್ರೆ ನಾವಿಲ್ಲದೆ ಅನ್ನೋಂತ ಒಂದ್ ಪಟ್ಟಿ ಇದೆ ಹ ಅವ್ರಿಗಿಂತ ಮೇಲಿನ ಒಂದು ಶ್ರೇಷ್ಠ ಭಾಗ್ಯವನ್ನ ನಮ್ ಕೊಡ್ತಾರೆ ಶ್ರೇಷ್ಠ ಭಾಗ್ಯವನ್ನು ಪಡ್ಕೊಳ್ಳುವಂತ ಒಂದ್ ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ನಾನಿದ್ದೀನ ಯಾರ ಕೇಳ್ಬೇಕು ಪ್ರಶ್ನೆ ಇಲ್ಲ ನಮ್ಮನ್ನ ನಾವೇ ಕೇಳ್ಕೊಂಡೇ ಎಸ್ ಅವರು ಸಿದ್ಧಿಗೆ ಬರಬಾರದಂದು ದೇವರೇನ್ ಮಾಡಿದ್ರೆ ಮೊದಲೇ ಸಂಕಲ್ಪಿಸಿದ್ದಾರೆ ಇದು ಮೊದಲೇ ಮಾಡಿದಂತ ಪ್ಲಾನ್ ನೋಡ್ರಿ ಇಸ್ರೇಲ್ ಜನ ದೇವರವ್ರನ್ನ ಕರೆದು ಅವ್ರು ಇರ್ಬೇಕಾದ್ರೆ

ಈ ಎಕ್ಸ್ ಗೆ ಬರಲ್ಲ ಅಲ್ವಾ ಯಾರಿದು ಎನ್ನಲ್ಲಿರೋರು ಕಟ್ಟಾದ ದಾರಿಲಿ ನಂಬಿಕಸ್ತರಾಗಿ ಅಲ್ವಾ ಆ ದೇವರಿಗೋಸ್ಕರ ಹಾಗಾಗಿ ಈ ಎಣ್ಣಲ್ಲಿರುವಂತ ಅವಕಾಶನ ಕಲ್ಕೊಂಡ್ಬಿಡ್ತೀವಿ ನೋಡಿ ನಾವಿಲ್ಲದೆ ನಾವು ಅಂದ್ರೆ ನೋಡಿ ಅದು ಎಣ್ಣೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವಿಲ್ಲದೆ ಶ್ರೇಷ್ಠ ನಮಗೋಸ್ಕರ ಶ್ರೇಷ್ಠ ಭಾಗ್ಯವನ್ನು ಏರ್ಪಡಿಸಿ ನಮಗೋಸ್ಕರ ಆ ಶ್ರೇಷ್ಠ ಭಾಗ್ಯ ಅಂತ ಇದೆ ನೋಡಿ ಶ್ರೇಷ್ಠ ಭಾಗ್ಯ ಅಂತ ವಿಷಯ ಏನ್ ಮಾಡ ಶ್ರೇಷ್ಠ ಭಾಗ್ಯ ಅಂದ್ರೆ ಏನಪ್ಪಾ ಅಂತ ಅರ್ಥ ಮಾಡ್ತೀವಿ ನಾವಿಲ್ಲದೆ ಅದೇ ಕರೆದ್ಬಿಟ್ಟಿದಾರೆ ದೇವ್ ನಮ್ಮನ್ನ ಕಾನ್ಸ್ ಮಾಡಿ ಒಡಂಬಡಿಕೆ ಮಾಡ್ಕೊಂಡು ಬಂದಿದೀವಿ ಈ ನಾರೋವೇ ತೋರ್ಸ್ತಾ ಇದಿಲ್ಲ ದಿಕ್ಕು ಡೈರೆಕ್ಷನ್ ಅದೇ ದಿಕ್ಕಿಗೆ ಇರುವಂತ ವಿಷಯಗಳನ್ನ ಏನ್ ಮಾಡ್ತಾ ಇದೀವ ಇಲ್ಲ ಈ ಬ್ರಾಡ್ವೆ ಒಂದಿದೆ ನೋಡಿ ಇಲ್ಲಿ ಬರುತ್ತೆ ನೋಡಿ ಬ್ರಾಡ್ವೆ ಇದು ಈ ಭೂಮಿಗೆ ಸಂಬಂಧಪಟ್ಟಂತ ಇದೇ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹೆಸರಿಗೆ ಕಾನ್ಸಿಡರೇಷನ್ ಮಾಡ್ಕೊಂಡು ನಾವು ಈ ಬ್ರಾಡ್ವೇಗೆ ಸಂಬಂಧಪಟ್ಟಂತ ವಿಷಯವನ್ನ ಮಾಡ್ತಾ ಇದ್ದೀವಿ ಏನಪ್ಪ ಅದು ಬ್ರಾಡ್ವೇ ಹ ಇಲ್ಲಿಗೆ ಸಂಬಂಧಪಟ್ಟಂತ ಕೆಲಸಗಳು ಮಾಡೋದು ಸಹೋದ್ರ ಸಹೋದ್ರ ಬಗ್ಗೆ ಯಾವ ಮಾಡೋದು ಅವ್ರಿರ ಕತೆಗಳನ್ನ ಮಾತಾಡೋದು ಬೇರೆದಿರೋ ಟಾಪಿಕ್ನ ಸ್ಟಡಿ ಮಾಡೋದು ಎಷ್ಟು ಜನ ಸತ್ತಿಗೆ ಸಂಬಂಧಪಟ್ಟಂತ ವಿಷಯನ ಸ್ಟಡಿ ಮಾಡ್ತಿದ್ವಿ ಹಾ ಇನ್ನ ಕೆಲವೊಂದು ಫೋನ್ ಗಳು ಮಾಡೋದು ಅನ್ವಾಂಟೆಡ್ ಚಾಟಿಂಗ್ಸ್ ಮಾಡೋದು ಬೇರೆದಂತ ವಿಷಯಗಳ ಮಾತಾಡೋದು ಸಗೋರು ಸಗೋದಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡೋದು ಅವ್ರಿ ಮಾತುಗಳನ್ನ ಕೇಳ್ಕೊಳ್ಳೋದು ಇಂಥ ಕೆಲ್ಸಗಳನ್ನ ಮಾಡ್ತಾ ಇದ್ರೆ ನಾವು ಮೇಲಿನ ವಿಷಯಗಳನ್ನ ನೋಡ್ತಾ ಇಲ್ಲ ಬದಲಾಗಿ ಈ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಾ ಇದ್ವಿ ನೋಡಿದ್ರ ಈ ಮುದುಕಿರಲ್ಲ ನೋಡಿದ್ರ ವಯಸ್ಸಾದವ್ರಲ್ಲ ಮುದುಕಿರೋ ಅಂದ್ರೆ ಹಂಗೇಳ್ಬಾರ್ದು ಪಾಪ ಅವರು ತಾಯಿ ಅಂದ್ರು ನಾನು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಅರಟೆ ಮಾತುಗಳು ಮಾತಾಡೋದು ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತೀವಿ ವಯಸ್ಸಲ್ಲಿ ದೊಡ್ಡವರಾಗಿದ್ದಾರೆ ಅವ್ರು ಬೇರೆ ನಮ್ಮ ದೇವ್ರ ಮಕ್ಳು ಕೂಡ ಇದಾರೆ ವಯಸ್ಸಲ್ಲಿ ಎಷ್ಟು ದೊಡ್ಡವರಾಗಿರ್ತಾರೆ ಅಂದ್ರೆ ಅವರ ಮಾತುಗಳು ಕೂಡ ಅಷ್ಟೇ ಒಂದು ಅನುಭವಸ್ತುವಾಗಿ ಅನುಭವ ರೀತಿಯಲ್ಲಿ ಸತ್ಯದ ಮೇಲೆ ಇರುತ್ತೆ ಕೆಲವೊಬ್ರು ವಯಸ್ಸಾದ ತಾಯಿ ತಾಯಂದ್ರ ಬಗ್ಗೆ ಹೇಳ್ಬೇಡ ಆದ್ರೆ ಮುದುಕಿ ಅಂತ ಹೇಳ್ಬೇಕಾದ್ರೆ ಬೇರೆ ಒಂದು ಟಾಪಿಕ್ ಮಾತಾಡ ಅಲ್ವಾ ಅದು ಇದು ಇವ್ರ ಮನೆ ಕತೆ ಅವ್ರ ಮನೆ ಕತೆ ಇಂತ ಮಾತಾಡ್ತಾರೆ ಬ್ರದರ್ ಇವತ್ತು ಇಬ್ರಿದಾಗ ಅಣಂದನ ದೇಹದಲ್ಲಿ ಈ ಪಾಯಿಂಟ್ ಯಾಕೆ ಬರುತ್ತೆ ಬ್ರದರ್ ಅಂತ ನೀವು ಕೇಳ್ಬಹುದು ಪಿಸ್ತನಲ್ಲಿ ಟೀಚರ್ಸ್ ಎಲ್ಲ ಸೋರಿದ್ರೆ ನೋಡ್ರಿ ದೇವ್ರು ಇಲ್ಲಿ ನಾವಿಲ್ಲದೆ ವಿಷಯವನ್ನ ಎಷ್ಟು ಒತ್ತಿ ಹೇಳ್ತಾ ಇದ್ರ ಅಂದ್ರೆ ನೋಡ್ರಪ್ಪ ನೀವು ಓಟ ಓಡದ ರೀತಿಲಿ ಇನ್ನೊಂದು ಸಂತತಿ ಬರುತ್ತೆ ನಿಮಿಗಿಂತ ಶ್ರೇಷ್ಠ ಓಟ ಓಡ್ತಾರ ಗೊತ್ತಾ ಅವರು ಅವರು ನಿಮಗಿಂತ ಉನ್ನತವಾದಂತ ಜೀವನ ಮಾಡ್ತಾರ ಗೊತ್ತಾ ನಿಮಗೆ ಇಕ್ಕಟ್ಟಾದ ದಾರಿ ಇರ್ಲಿಲ್ಲ ನಮ್ಗೆ ವೀರರೇ ನಿಮ್ಗೆ ಇಕ್ಕಟ್ಟಾದ ದಾರಿ ಇಲ್ಲ ಅವ್ರಿಗೆ ಇಕ್ಕಟ್ಟಾದ ದಾರಿನ ಇಟ್ಟಿದೀನಿ ಆ ದಾರಿಯಲ್ಲಿ ನಡೀತಾರ ಅವ್ರು ನನ್ನ ಮಗನನ್ನ ಅವ್ರ ಮುಂದೆ ಕಳಿಸ್ತೀನಿ ಅವ್ರ ಮಗನ್ ಓಡಂತ ಕಷ್ಟಗಳನ್ನ ನೋಡ್ತಾರ ಅವರು ಆ ಕಷ್ಟಗಳ ರೀತಿಯಲ್ಲಿ ಅವರು ಕೂಡ ಏನ್ ಮಾಡ್ತಾರೆ ಕಷ್ಟಗಳನ್ನು ಅನುಭವಿಸೇ ಅನುಭವಿಸ್ತಾರೆ ಅವರೇ ಶ್ರೇಷ್ಠ ಭಾಗ್ಯನ ಹೊಂದೋದು ಗೊತ್ತಾ ನೀವ್ ಒಂದಲ್ಲ ಅಂತ ದೇವ್ರ್ ಹೇಳ್ತಾರೆ ಮಾತಿಲ್ಲಿ ನಾನು ಕೇಳ್ತಾರೆ ದೇವ್ರ ಮಾತ್ರ ಈ ನಂಬಿಕಾಸ್ತವ್ರಿ ಬಂದು ಏನ್ ದೇವ್ರೆ ಏನ್ ಅವ್ರಿಗೆ ಅಂತ ಒಂದು ಶ್ರೇಷ್ಠ ಒಂದು ಭಾಗ್ಯವನ್ನು ಕೊಟ್ಬಿಟ್ಟಿದ್ರಿ ನೀವು ಏನ್ ಅಂತ ಜೀವನ ಮಾಡ್ಬಿಟ್ರ ಅವರು ಏನ್ ಹೇಳ್ಬೇಕು ದೇವ್ರ ನಮ್ ನೋಡ್ಬಿಟ್ಟು ತೋರ್ಸ್ಬೇಕು ನಮ್ ನ ತಗೊಂಡ್ ನೋಡ್ರಪ್ಪ ನೋಡಿ ಬ್ರದರ್ ತಗೊಂಡ್ ನೋಡ್ರಿ ಅವ್ರ ಬ್ರದರ್ ಲೈಫ್ ನ ನಿಮ್ ಮುಂದೆ ಕಂಪೇರ್ ಮಾಡಕ್ ಆಗುತ್ತೆ ಮಾಡ್ರಿ ನೀವು ಈ ಸಿಸ್ಟರ್ ನೋಡ್ರಿ ಅವ್ರ ಯಾವ ರೀತಿ ಜೀವನ ಮಾಡಿದ್ರು ನೋಡ್ರಿ ಈ ಸಹೋದರಿ ನನ್ನ ಮಗಳು ನೋಡ್ರಿ ನನ್ನ ಮಗಳು ಮಾಡಿದಂತ ಜೀವನ ನೀವು ಮಾಡಿದಿರ ನೋಡ್ರಿ ಎಷ್ಟು ಕಷ್ಟ ಆಯ್ತ್ ನೋಡ್ರಿ ಅವ್ರ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಐತ್ ನೋಡ್ರಿ ನಾನ್ ದೇವ್ರಂತ ಅಂತ ನೋಡೇ ನೋಡಲಿಲ್ಲ ನಾನು ನಾನು ಒಬ್ಬ ನಾನು ಇದನ್ನ ನಿಮ್ಗೆಲ್ಲ ಎಷ್ಟು ಇಸ್ರಲ್ ಜನರಿಗೆ ಎಷ್ಟೆಲ್ಲ ತೋರಿಸ್ಕೊಟ್ಟಿದ್ದೀನಿ ಕೆಂಪು ಸಮುದ್ರ ಓಪನ್ ಮಾಡಿದ್ದೀನಿ ಎಷ್ಟೊಂದು ಅದ್ಭುತ ಕಾರ್ಯಗಳ ಮಾಡಿದಿನಿ ನಿಮ್ನ ಜೀವನ ಪೂರ್ತಿ ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದೆ ರಾಜನ್ನ ಕೊಟ್ಟ ಏನೆಲ್ಲಾ ಮಾಡಿದೆ ನಿಮ್ಗೆ ಅವ್ರು ನೋಡ್ರಿ ಏನಿದೆ ಅನ್ಯ ದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸುತ್ತಲೂ ವಿಗ್ರಹಾರಾಧನೆ ಮಾಡೋರು ಸುತ್ತಲೂ ಅವ್ರ ಬಗ್ಗೆ ಅವಹೇಳನ ಮಾಡೋರು ಆದ್ರೂ ಕೂಡ ಸ್ತ್ರೀ ಎಷ್ಟು ಕಷ್ಟ ನೋಡಿ ನೋಡ್ರಿ ಅವ್ರಿಗೆ ಕಾಯಿಲೆ ಬಂತು ಆ ಕಾಯಿಲೆ ನಾನು ವಾಸಿನೂ ಮಾಡಿಲ್ಲ ಅವ್ರಿಗೆ ಅದೇ ಕಾಯಿಲೆ ನಂಬಿಕೆನೇ ಕಲ್ಕೊಳ್ಳಿಲ್ಲ ಅವರು ಕೊನೆಯ ತನಕ ಜೀವನ ಮಾಡಿದ್ರು ನೋಡ್ರಿ ಅವ್ರಿಗೆ ಹಣದ ಪರಿಸ್ಥಿತಿ ಇತ್ತು ಊಟಕ್ಕೆ ದಿನದ ಒಂದು ಪ್ರತಿದಿನ ಕಷ್ಟಗಳನ್ನ ಅನುಭವಿಸ್ತಾ ಇದ್ರಿ ಕೆಲಸ ಮಾಡಿ ದುಡ್ದು ಆ ಕೆಲಸ ಮಾಡಿದ್ ನೋಡ್ರಿ ಆದ್ರೂ ಕೂಡ ನನ್ನ ಮೇಲಿರುವಂತ ನಂಬಿಕೆನ ಕಲ್ಕೊಳ್ಳಿಲ್ಲ ನನ್ಗ್ ಮಾಡುವಂತ ಸೇವೆನ ಮಿಸ್ ಮಾಡ್ಕೊಳ್ಳಿಲ್ಲ ಅವ್ರು ಎಷ್ಟನ್ನ ಅನುಭವಿಸ್ತಾರೆ ನೋಡ್ರಿ ನೋಡ್ರಿ ನಂಬಿಕೆ ಅಷ್ಟ ಇವರು ಶ್ರೇಷ್ಠ ಭಾಗ್ಯನ ಒಂದು ನೋಡ್ರಿ ಅಂತ ದೇವ್ರ ತೋರ್ಸ್ತಾರ ನಮ್ ನಾ ಅಲ್ವಾ ಬ್ರದರ್ ಆಗಿದ್ರೆ ತೋರ್ಸ್ತ ನೋಡಿ ನನ್ ಮಗ ನೋಡಿ ಏನ್ ಕಷ್ಟ ಪಟ್ಟಿದ ನೋಡ್ರಿ ಎಲ್ಲ ಒಂದ್ ಕಡೆ ಹುಟ್ಟಿ ಬದುಕಿ ಈ ದುಷ್ಟ ಪ್ರಪಂಚದಲ್ಲಿ ಅನೇಕ ಅನ್ಯಾಯ ಜನರ ಮಧ್ಯದಲ್ಲಿ ಎಷ್ಟು ನೀತಿಯಾಗಿ ಜೀವನ ಮಾಡಕ್ಕೆ ಎಷ್ಟು ಪರದಾಟ ಮಾಡಿದ್ ನೋಡ್ರಿ ಪ್ರತಿ ದಿನ ತನ್ನ ಕುಟುಂಬವನ್ನ ಸಾಕೋದಿಕ್ಕೆ ಎಷ್ಟು ನಿಯತ ಕೆಲಸ ಮಾಡಿ ದೇವ್ರ ಸೇವನೆ ಮಾಡ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ ನೋಡ್ರಿ ಅವ್ರ ಜೀವನ ನೋಡ್ರಿ ನಂಬಿಕಸ್ತ ವೀರರೇ ಅಂತ ಏನ್ ಮಾಡ್ಬೇಕು ಹ

ನಂಬಿಕೆಯಲ್ಲಿ ಆದ್ರಿಂದ ಇವತ್ತು ತುಂಬಾ ವಿಷಯ ಏನಪ್ಪಾ ಅಂದ್ರೆ ದೇವ್ರ ಇಂಥ ಒಂದ್ ನಂಬಿಕೆ ಇಟ್ಟು ದೇವ್ರ ಮಕ್ಳನ್ನ ಕರಿತಾ ಇರ್ಬೇಕಾರೆ ಈ ನಂಬಿಕೆಯನ್ನ ಅಂತ ಕೆಲಸ ಮಾಡಿದ್ರೆ ತುಂಬಾ ಅಧಿಕ ಅಂತ ಇಂಥ ವಿಷಯಗಳನ್ನ ಮಾತಾಡಿ ಸಭೆಯಲ್ಲಿ ದೇವ್ರ ಮಕ್ಳು ಸಭೆನ ಕಟ್ಟಿ ನನ್ಗೇನ್ ಕೈಲಾಗುತ್ತೆ ಅದನ್ನ ಮಾತು ನಾನು ಚಿಕ್ಕ ಇಂಡಾಗಿ ಬೆಳಿತೀನಿ ನನ್ ಜೊತೆಗಿರೋನು ಚಿಕ್ಕ ಇಂಡಾಗಿ ಬೆಳೆಸ್ತೀನಿ ಅನ್ನೋ ರೀತಿಯಲ್ಲಿ ವಿಷಯಕ್ಕೆ ಮಾತಾಡೋದು ಕಿವಿ ಕೊಟ್ಟು ಮಾತಾಡ್ಕೊ ಇನ್ನು ಬೇಡದ್ರಂತ ವಿಷಯ ತುಂಬಾ ಇರುತ್ತೆ ಕ್ರಿಸ್ತನ್ ಇತಿಹಾಸ ಅಲ್ವಾ ಇನ್ನೊಬ್ರು ಸ್ಟೋರಿ ನಮ್ಗೆ ಬೇಕಾಗಿಲ್ಲ ಇನ್ನೊಬ್ರು ನನ್ನ ಕೈಲಿ ಒಳ್ಳೇದಾದ್ರೆ ಮಾಡ್ತೀನಿ ಇನ್ನೊಬ್ರ ಬಗ್ಗೆ ಒಳ್ಳೆ ವಿಷಯ ಇದ್ರೆ ಹೇಳಿ ನಾನು ಕೇಳ್ತೀನಿ ಇನ್ನೊಬ್ಬರ ಬಗ್ಗೆ ಏನ್ ತಪ್ಪಿದ್ರೆ ದೇವ್ರು ನೋಡ್ಕೊಳ್ತೀರ ಅಲ್ವಾ ನಾವು ಮಾಡ್ತಾ ಇಲ್ಲ ಅಂದ್ರೆ ನಾವ್ ಅಂತ ಪಟೀಲ್ ನಾವ್ ಬರಲ್ಲ ಬೇರೆ ಯಾರೋ ಇರ್ತಾರೆ ಅಲ್ವಾ ನಾವ್ ತಿಳ್ಕೊಂಡಿರ್ತೀವಿ ನಾವ್ ಇಲ್ಲದೆ ನಾವೇ 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 ಅಂತ ಕೊನೆಗೆ ಗೊತ್ತಾಗುತ್ತೆ ನಾವೇ ಇಲ್ಲ ಅಂತ ಆ ರೀತಿ ಹಾಕಬೇಕಾಗಿದ್ಯಾ ಇದಕ್ಕೆ ನಾವು ಬಿಟ್ ಬಂದಿದ್ವಿ ಸಭೆನ ಹೆಸರು ಕಸರ ಸಭೆನ ಬಿಟ್ ಬಂದಿದ್ವಿ ಬಾಬಿಲನ್ನ ಬಿಟ್ ಬಂದಿದ್ವಿ ನಮ್ಮ ಸ್ವಂತದವನ್ನ ಬಿಟ್ ಬಂದಿದ್ವಿ ಲೋಕನ ಬಿಟ್ ಬಂದಿದ್ವಿ ಈ ರೀತಿ ಆಗದಕ್ಕ ಬಂದಿದೀವಿ ನಾವು ಅದ್ರಿಂದ ಬರುವಂತ ದಿನಗಳಲ್ಲಿ ದೇವ್ರಿಗೆ ಇನ್ನೂ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಶ್ರೇಷ್ಠ ಭಾಗ್ಯ ಏನಂತ ಅರ್ಥ ಮಾಡ್ಕೊಳ್ಳಿ ಆ ಭಾಗ್ಯವನ್ನ ಮಿಸ್ ಮಾಡ್ಕೊಳ್ದೆ ದೇವ್ರ ಮಕ್ಳು ಏನ್ ಮಾಡೋಣ ಮುಂದೆ ಬರಡು ಈ ಕಡೆ ಓಡಿ ಮುಗಿಸಿದ್ವಿ ದೇವ್ರ ಎಲ್ಲ ವಾಕ್ಯದ ಪ್ರಕಾರವಾಗಿ ದೇವರು ನಮಗೋಸ್ಕರ ಶ್ರೇಷ್ಠ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸುದ್ದಿಗೆ ಬರಬಾರ್ದು ಸಂಕಲ್ಪಿಸಿದನು ಪ್ರೀತಿಯ ಸಲಸರಿ ನಾಳೆ ಸಭೆಯಾಗಿ ನಾವು ಓಟ ಓಡಿ ಮುಗಿಸಿದ್ಮೇಲೆ ನಾವು ಅಬ್ರಾಹ್ಮಣ್ಣ ಮೀಟ್ ಆಗ್ತೀವಿ ಈ ಸಾಕ ಇವ್ರನ್ನೆಲ್ಲ ಏನ್ ಮಾಡ್ತೀವಿ ಕನೆಕ್ಷನ್ ನಮ್ಗೆ ಇರುತ್ತೆ ಅವ್ರು ಏನ್ ಮಾಡ್ತಾರ ಗೊತ್ತಾ ನಮ್ಮ ನೋಡಿ ಪಾಪ ಏನ್ ಜೀವನ ಮಾಡಿದ್ರಪ್ಪ ನೀವು ಅನ್ನೋಂತ ರೀತಿಯಲ್ಲಿ ನಮ್ ಜೀವನ ಇರ್ಬೇಕಂತ ಮಾಡ್ತೀವಿ ಅದೇ ಶ್ರೇಷ್ಠ ಭಾಗ್ಯ ಆ ಶ್ರೇಷ್ಠ ಭಾಗ್ಯ ಹೊಂದೋದಿಕ್ಕೆ ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ತ್ಯಾಗ ಇದೆ ಅಂತ ಮೈಂಡ್ ಇಟ್ಕೊಳ್ಳೋಣ ಸಗಾಗಿ ಈ ಒಂದು ಇಬ್ರಿಯ ಬರದಂತ ಪತ್ರಿಕೆಯಲ್ಲಿ ಅನಂದಿನ ಅಧ್ಯಾಯ ಎಲ್ಲಿಗೆ ಮುಕ್ತಾಯವಾಯ್ತು ಸುದ್ದಿ ಅವರಿಗೆ ಏನ್ ಮಾಡೋಣ ಮುಂದಿನ ಒಂದು ಹನ್ನೆರಡನೇ ಮತ್ತು ಹದಿಮೂರನೇ ವಾಕ್ಯ ಅಧ್ಯಾಯಗಳನ್ನ ನೋಡೋಣ ಹಾಗೆ ಹಾಗೆ ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ನಂಬಿಕೆಗೆ ಸಂಬಂಧಪಟ್ಟಂತ ವಿಷಯವನ್ನ ಅವರಿಗಿಂತ ನಾವು ಉನ್ನತವಾದ ನಂಬಿಕೆಯನ್ನ ತೋರ್ಸೋಣ ದೇವರನ್ನ ಬೆಲೆ ಪಡಿಸಲಿ ಆ ಪ್ರಾರ್ಥನೆ ಮಾಡಿ ಮುಗಿಸೋಣ

ಪ್ರಾರ್ಥನೆ ಮಾಡ್ತೀರಾ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಹೆಚ್ಚು ಅಧಿಕವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಕರ್ತಾನೆ ಈ ಒಳ್ಳೆ ಸಮಯಕ್ಕಾಗಿ ಇವ್ರಿಷ್ಟೋರಿಗೂ ನಾವು ಚಿಕ್ಕದಿಂದ ಹೋಗಿ ಚಿಕ್ಕ ಹಿಂಡು ಕುರಿತಾಗಿ ಕೇಳಿದ ವಾಕ್ಯಗಳು ಸತ್ಯಗಳು ವಿಶೇಷವಾಗಿ ನಮಗೆ ಬುದ್ಧಿಮಾತುಗಳು ದೇವೇ ನಾವು ಆ ಒಂದು ಬುದ್ಧಿಮಾತನ್ನ ತಗ್ಗಿಸಿ ನಡೆದಿ ದೇವ್ರೆ ನಾವು ಚಿಕ್ಕ ಹಿಂಡಾಗಿ ಓಡ್ತಾ ಇದ್ದೀವಿ ಅಂತ ಅಲ್ಲ ಓಡ್ಬೇಕು ಇನ್ನು ನಾವು ಎಸ್ ಸ್ವಾಮಿ ಹೆಜುಜಾಡಿಯಲ್ಲಿ ನಡೆದಿ ಆ ಒಂದು ಚಿಕ್ಕ ಹಿಂಡಿಗೆ ನಾವು ಭಾಗ್ಯಸ್ಥರಾಗಿ ಇರ್ಬೇಕ ಇರಕ್ ಇರಕ್ಕೆ ನಾವು ಓಡುವಂತೆ ನಮಗೆ ಸಹಾಯ ಮಾಡಪ್ಪ ವಿಶೇಷವಾಗಿ ಮಾತಾಡಿದ ಸಹೋದರು ಕೂಡ ಆಶೀರ್ವದಿಸು ಕೇಳಿದ ಒಬ್ಬೊಬ್ಬರು ಕೂಡ ಆ ಚಿಕ್ಕಂಡು ಓಟಕ್ಕಾಗಿ ನಮ್ಗೆ ಓಡುವಂತೆ ನಮ್ಮನ್ನ ಬಲಪಡಿಸಿ ನಡೆಸಿ ಆತನ ಕೃಪೆಯಲ್ಲಿ ನಮ್ಮನ್ನ ತಕ್ಕಿಸಿ ನಡೆಸಬೇಕಾಗಿ ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ ಹೆಚ್ಚೆ ಹೆಚ್ಚಿಕವಾಗಿ ನಮ್ಮನ್ನ ಇನ್ನು ಸತ್ಯದಲ್ಲಿ ಬೆಳೆಸುವಂತೆ ದೇವರ ಕೃಪೆ ನೀಡು ಆಶೀರ್ವದಿಸು ಯಶಸ್ಸು ಬೇಡಿ ಹೊಂದಿದ್ದೇವೆ ಪರ್ಲಕ್ಕ ತಂದಿರ

नमस्ते लास आदर सोधरी को नमस्ते नमस्ते सबको नमस्ते ब्रदर से हैलार को नमस्ते हाय टेक